जयति हरिरचिन्त्यः सर्वदेवैकवन्द्यः परमगुरुरभीष्टावर्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदो नः व्यासाय भवनाशाय श्रीशाय गुणराशये सद्याय शुद्धविद्याय मध्वाय च नमो नमः अभ्रमभङ्गरहितं विमलम् अजरं सदा आनन्दतीर्थमुतुलं भजेतापत्रयापहं श्रीमदानन्दतीर्थार्यपादपङ्कजरैणवः पवित्रयन्तु मां नित्यं पापपाटनपण्डिताः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः न तद्वतश्चित्रपदं हरेर्यशः जगत्पवित्रं यदि करिहि चिद्वदेत् तद्भांसतीर्थं न तु हंससेवितं यत्राच्युतस्तत्र हि साधवोमलाः न तद्वचश्चित्रपदं हरेर्यशो जगत्पवित्रं न गृणीतकरिहि चित् तद्वायसं तीर्थमुशन्ति मानसाः नयत्र हंसा निपतन्मिमं क्षया भगवंतन ಯಶಸ್ಸನ್ನು ನಾವು ಹೇಳಬೇಕು ಕೇಳಬೇಕು. ನಮ್ಮ ಮಾತಿಗೆ ಯಾವುದು ವಿಷಯ ಆಗಬೇಕು ಅಂದರೆ ದೇವರ ಮಹಿಮೆ ಕೀರ್ತಿ. ಆದರೆ ಸಾಹಿತ್ಯ ದೃಷ್ಟಿಯಿಂದ ಶಬ್ದಾಲಂಕಾರಾದಿಗಳು ಎಲ್ಲ ಇದೆ, ಮತ್ತು ವ್ಯಾಕರಣ ರೀತಿಯ ಆ ಶಬ್ದ ಸಾಧುವಾಗಿದೆ, ಸರಿಯಾಗೇ ಇದೆ, ಒಳ್ಳೆಯ ಚಿತ್ರ ಅಲಂಕಾರಗಳೂ ಇದೆ, ಶಬ್ದಲಾಲಿತ್ಯವೂ ಇದೆ, ಎಲ್ಲ ಇದ್ದರೂ ಕೂಡ ಅದು ಮಾತು ಮಾತಲ್ಲ, ಸಾಹಿತ್ಯ ಅಲ್ಲ ಅದು. ಯಾಕೆ ಅಂತ ಹೇಳಿದ್ರೆ ವಿಷಯ ಚೆನ್ನಾಗಿಲ್ಲ. ಭಗವಂತ ಯಶಸ್ಸನ್ನು ಜಗತ್ಪವಿತ್ರಂ, ಜಗತ್ತಿಗೆ ಪಾವಿತ್ರ್ಯವನ್ನುಂಟು ಮಾಡತಕ್ಕಂತಹ ಆ ಭಗವಂತನ ಯಶಸ್ಸನ್ನು ಮಾತ್ರ ಅದು ಹೇಳುವುದಿಲ್ಲ. ಶಬ್ದಾಲಂಕಾರಾದಿಗಳೆಲ್ಲ ಇದೆ, ವ್ಯಾಕರಣ ರೀತ್ಯವೂ ಸರಿ ಇದೆ, ಆದರೆ ಅದು ದೇವರ ವಿಷಯವನ್ನು, ದೇವರ ಕೀರ್ತಿಯನ್ನು ಹೇಳ್ತಾ ಇಲ್ಲ ಅಂದರೆ ಅದು ಸರಿಯಾದದ್ದಲ್ಲ. ಯಾಕೆಂದರೆ ಅದು ಕಾಕತೀರ್ಥ, ತದ್ವಾಂಸತೀರ್ಥಂ ನತು ಹಂಸಸೇವಿತಂ. ಕಾಕತೀರ್ಥ ಕೊಳಚೆ ನೀರಿನಲ್ಲೇ ಅದು ಮುಳುಗುತ್ತೆ ಕಾಕಿ, ಆದರೆ ಹಂಸ ಪಕ್ಷಿ ಮಾತ್ರ ಅದನ್ನು ಸೇವಿಸುವುದಿಲ್ಲ. ಹಾಗೆ ಪರಮಹಂಸರು ಅಥವಾ ಹಂಸ ಅಂದರೆ ಶುದ್ಧ ಭಾಗವತ ಧರ್ಮದಿಂದ ರತರಾಗಿ ಹಂಸ ಅನ್ನಿಸ್ಕೊಂಡಂತಹ ಭಾಗವತರು ಏನು ಅವರು ಸೇವಿಸುವುದಿಲ್ಲ. ಯಾಕೆಂದರೆ ಹಂಸ ಪಕ್ಷಿಗೆ ಪರಿಶುದ್ಧವಾದ ಜಲವೇ ಬೇಕು. ಮಾನಸ ಸರೋವರದಲ್ಲೇ ಹಂಸ ಪಕ್ಷಿ ವಿಹಾರ ಮಾಡುತ್ತೆ ವಿನಃ ಕಾಗೆ ಮುಳುಗುವ ತೀರ್ಥದಲ್ಲಿ ಅದು ಮುಳುಗುವುದಿಲ್ಲ. ಹಾಗೆ ಭಗವಂತನ ಮಹಿಮೆಯನ್ನು ಕೊಂಡಾಡದಿರತಕ್ಕಂತಹ ಸಾಹಿತ್ಯ ಎಂಬುದು ಕಳಪೆ ಸಾಹಿತ್ಯ. ಅದರಲ್ಲಿ ಅದು ದ್ವಾಂಸತೀರ್ಥ, ಕಾಕತೀರ್ಥ ಅಂದರೆ ಮಲಿನವಾದ ತೀರ್ಥ, ಅದರಲ್ಲಿ ಕಾಗೆಗಳು ಮಾತ್ರ, ವಾಯಸ ಮಾತ್ರ ಸ್ನಾನ ಮಾಡುತ್ತೆ, ಮುಳುಗುತ್ತೆ. ಹಂಸ ಪಕ್ಷಿ ಪರಮಹಂಸರು ಅದನ್ನು ಸೇವಿಸುವುದಿಲ್ಲ. ಮಾನಸ ಸರೋವರದಲ್ಲೇ ಹಂಸ ಪಕ್ಷಿ ಮುಳುಗುತ್ತೆ, ಶುದ್ಧವಾದ ಜಲಾಶಯದಲ್ಲಿ ಅದು ಮುಳುಗುತ್ತೆ. ಆದರೆ ಕಾಗೆಗೆ ಯಾವುದೂ ಆಗತ್ತೆ, ಕೊಳಜೆ ತೀರ್ಥದಲ್ಲಿ ಮುಳುಗುತ್ತೆ. ಹಾಗೆ ಭಗವಂತನ ಯಶಸ್ಸನ್ನು ಗಾನ ಮಾಡದಿರ್ತಕ್ಕಂಥ ಸಾಹಿತ್ಯ ತೀರ್ಥ ಅಂದರೆ ಅದು ಕಾಕತೀರ್ಥ, ಮಲಿನವಾದ ತೀರ್ಥ, ಪರಮಹಂಸರು ಎಂದೂ ಕೂಡ ಸೇವಿಸುವುದಿಲ್ಲ. ಅದು ಯಾವುದು ಅಂದರೆ ವಾಯಸ ತೀರ್ಥ ಅಂತ ಹೇಳ್ತಾ ಇದ್ದಾರೆ. ವಾಯಸ ಅಂದರೆ ಯಾರನ್ನು ಕರೀತಾರೆ? ಅದು ಕಾಕತೀರ್ಥ, ಕೊಳಚೆ ತೀರ್ಥ. ಅದನ್ನು ಯಾವ ಸೇರಿಸ್ತಾರೆ? ಹರಿಯ ಗುಣವನ್ನು ಗಾನ ಮಾಡದೇ ಇದ್ದಂತಹ ಮಾತು ಏನಿದೆ ಆ ಕಳಪೆ ಸಾಹಿತ್ಯದ ಕಾಕತೀರ್ಥದಂತೆ ಇರ್ತಕ್ಕಂಥದ್ರಲ್ಲಿ ಯಾವುದು, ಯಾರು ಸೇವಿಸ್ತಾರೆ ಅದನ್ನು? ತದ್ವಾಯಸಂ ತೀರ್ಥ, ತದ್ವಾಯಸಂ ತೀರ್ಥಂ ಎಂಬುದಕ್ಕೆ ಎರಡು ಅರ್ಥ ಮಾಡಬೇಕು. ವಯೋ ಮಾತ್ರ ಅನುಜೀವಿ, ಟೈಮ್ ಪಾಸ್ ಆಗಲಿಕ್ಕೋಸ್ಕರ ವಯಸ್ಸು ಅಂದರೆ ಆಯುಷ್ಯ. ಕೆಲವರು ಟೈಮ್ ಪಾಸೇ ಆಗುವುದಿಲ್ಲ, ಅವರಿಗೆ ಪಾಪ ಪಾಸ್ ಆಗಬೇಕಂತ ಏನೂ ಇರುವುದಿಲ್ಲ. ಟೈಮ್ ಪಾಸ್ ಆದರೂ ಸಾಕು, ಇವತ್ತು ಏಕಾದಶಿ, ಟೈಮ್ ಪಾಸ್ ಆಗುವುದಿಲ್ಲ. ಸಗತ್ತು ಬೆಳಗ್ಗೆಯಿಂದ ಸಂಜೆ ತನಕ ಟಿ ವಿ ಮುಂದೆ ಕೂತ್ಕೊಂಡ್ರೆ ಸರಿ, ಟೈಮ್ ಪಾಸ್ ಆಗುತ್ತೆ. ಏಕಾದಶಿ ಉಪವಾಸ ಕಷ್ಟ ದಿನ ಅಲ್ವಾ, ಅದಕ್ಕೇನು ಮಾಡೋದು? ಟೈಮ್ ಪಾಸ್ ಮಾಡಲಿಕ್ಕೋಸ್ಕರ ಸಿಕ್ಕಾಪಟ್ಟೆ ಕಥೆ ಕಾದಂಬರಿ ಹರಿಕಥ ಓದುವುದಿಲ್ಲ, ಕತೆ ಕಾದಂಬರಿ
ದೂರದರ್ಶನ ಇದರಲ್ಲಿ ಟೈಮ್ ಪಾಸ್ ಮಾಡ್ತಾರೆ ಹಾಗೆ ಟೈಮ್ ಪಾಸ್ ಮಾಡಲಿಕ್ಕೋಸ್ಕರ ವಯೋ ಮಾತ್ರ ಅನುಜೀವಿ ಅಂದರೆ ಅದೇ ಅರ್ಥ ಸಮಯ ಹರಣ ಮಾಡಲಿಕ್ಕೋಸ್ಕರ ಮಾತ್ರ ಇರತಕ್ಕಂಥದ್ದು ಕೆಲವು ಕಳಪೆ ಸಾಹಿತ್ಯಗಳಿದೆ ಅಶ್ಲೀಲ ಸಾಹಿತ್ಯಗಳು ಕಥೆ ಕಾದಂಬರಿಗಳು ಭಗವತ್ ಕಥೆಯನ್ನು ಹೇಳ್ತಾ ಇಲ್ಲ ಅಂತ ಅದನ್ನು ಟೈಮ್ ಪಾಸ್ ಮಾಡಲಿಕ್ಕೋಸ್ಕರ ಮಾತ್ರ ಇರತಕ್ಕಂಥದ್ದನ್ನು ಜ್ಞಾನಿಗಳು ಮಾನಸ ಹಂಸ ಪಕ್ಷಿ ಹೇಗೆ ಪವಿತ್ರವಾದ ಇದು ಕಾಕತೀರ್ಥದಲ್ಲಿ ಮುಳುಗೋದಿಲ್ವೋ ಕೊಳಚ ತೀರ್ಥದಲ್ಲಿ ಮುಳುಗೋದಿಲ್ವೋ ಪರಮಹಂಸರು ಕೂಡ ಅಲ್ಲಿ ವಿಚಾರರೂಪವಾಗಿರ್ತಕ್ಕಂಥ ಸ್ನಾನ ಮಾಡಬೇಕು ಅಂದಲ್ಲಿ ಈ ಕಳಪೆ ಸಾಹಿತ್ಯದಲ್ಲಿ ಮುಳುಗುವುದಿಲ್ಲ ವಾಯಸಂತೀರ್ಥಂ ಅಂದರೆ ಆಚಾರ್ಯ ಹೊಸ ಅರ್ಥ ಹೇಳ್ತಾರೆ ಅಂದರೆ ಇಲ್ಲಿ ಗೊತ್ತಾಗುವುದಿಲ್ಲ ವಯೋಮಾತ್ರ ಅನುಜೀವಿ ಅಂತ ಒಂದು ಅರ್ಥ ಹೇಳಿದ್ದಾರೆ ಸಮಯ ಹರಣ ಮಾಡಲಿಕ್ಕೋಸ್ಕರ ಇರತಕ್ಕಂಥದ್ದು ಇನ್ನೊಂದು ಅದರಲ್ಲಿ ಯಾರು ಭಗವತ್ ಕಥೆಯನ್ನು ಹೇಳದೇ ಇದ್ದಂತಹ ತೀರ್ಥದಲ್ಲಿ ಅದು ಕಳಪೆ ಸಾಹಿತ್ಯ ಜಲಾಶಯದಂತೆ ಇರತಕ್ಕಂಥದ್ದು ಅದರಲ್ಲಿ ವಾಯಸರು ಅದನ್ನು ಸೇವಿಸ್ತಾರೆ ವಾಯಸರು ಅಂದರೆ ಏನು ವಾಯಸಾಹ ದೈತ್ಯಾಹ ವಯಸ್ಸಂತೆ ಅತಿ ದುಃಖಿತ್ವಾತ್ ವಾಯಸಾಹ ಈ ದೈತ್ಯರು ವಯಸ್ಸಾಯಿತು ವಯಸ್ಸಿರುವಾಗ ಒಳ್ಳೆ ಭೌತಿಕ ಸುಖವನ್ನಾದರೂ ಅನುಭವಿಸುವ ತಾಕತ್ತಿರುತ್ತೆ ವಯಸ್ಸಾಯಿತು ಅಂದರೆ ಐಂದ್ರಿಕ ಸುಖವನ್ನು ಅನುಭವಿಸುವುದು ಇಲ್ಲ ವಯಸ್ಸಂತೆ ಅತಿ ದುಃಖಿತ್ವಾತ್ ವಯಸ್ಸಾಯಿತು ಅಂತ ಹೇಳಿಬಿಟ್ರೆ ಅವರು ಅತಿ ದುಃಖವನ್ನೇ ಪಡೀತಾರೆ ಅದಕ್ಕೋಸ್ಕರ ಅವರನ್ನು ವಾಯಸ ಅಂತ ದೈತ್ಯರನ್ನು ಕರೀತಿದ್ದಾರೆ ಆ ತದ್ವಾಯಸಂ ತೀರ್ಥ ಅಂದರೆ ಅಥೇನು ದೈತ್ಯರು ಸೇವಿಸ್ತಕ್ಕಂಥ ಅಸುರರು ಸೇವಿಸ್ತಕ್ಕಂಥದ್ದು ಸಾಹಿತ್ಯ ಅದು ಕಳಪೆ ಸಾಹಿತ್ಯ ಅದರಿಂದಾಗಿ ಪರಮಾತ್ಮನ ವಿಶೇಷವಾಗಿರ್ತಕ್ಕಂಥ ಯಶಸ್ಸನ್ನು ಗಾನ ಮಾಡ್ತಕ್ಕಂಥದ್ದಾಗಬೇಕು ನಮ್ಮ ಮಾತು ಆವಾಗ ಅದು ತದೇವ ಸತ್ಯಂ ಅದೇ ನಿಜವಾದ ಸಾಧುವಾದ ಮಾತು ಅದೇ ನಿಜವಾಗಿ ಕೂಡ ಮೃಷಾಗಿರಾಹ ಬೇರೆ ಎಲ್ಲ ಮಾತುಗಳು ವ್ಯರ್ಥ ಮಾತು ಇದು ಮಾತ್ರ ಸಾಧು ಆದ ವಚನ ಅಂತ ನಮ್ಮ ಪ್ರತಿಯೊಂದು ಮಾತಿನಲ್ಲಿಯೂ ಕೂಡ ಭಗವಂತ ತುಂಬಿರಬೇಕು ಭಗವಂತ ತುಂಬಿದ್ರೆ ಮಾತ್ರ ಆ ಮಾತಿಗೆ ಬೆಲೆ ಇಲ್ಲಾಂದರೆ ಮಾತಿಗೆ ಬೆಲೆ ಇಲ್ಲ ಎಂದಾಗಿ ಹೇಳ್ತಾ ಈ ಯಾವ ವಿಶೇಷವಾಗಿ ನಮ್ಮ ಪ್ರಾರ್ಥನೆ ಮಾಡುವಾಗ ಶುಕ ಮುನಿಗಳು ಒಂದು ಮಾತು ಹೇಳ್ತಾ ಇದ್ದಾರೆ ಭಗವಂತ ಸೋ ಅಲಂಕೃಷಿಷ್ಟ ಭಗವಾನ್ ವಚಾಂಸಿ ಮೇ ಇಮಾ ಮಹದ್ಭೂತೈ ಮಹದ್ಭಿಹಿ ಇಮಾಃ ಪುರಾಃ ನಿರ್ಮಾಯಶೇತೆ ಯದಮೂಷು ಪುರುಷಃ ಭುಂಕ್ತೆ ಷೋಡಶಗುಣಾನ್ ಷೋಡಶಾತ್ಮಕಃ ಸಹ ಅಲಂಕೃಷಿಷ್ಠ ಭಗವಾನ್ ವಚಾಂಸಿ ಮೇ ಪರೀಕ್ಷಿದ್ರಾಜನಿಗೆ ಭಾಗವತವನ್ನು ಹೇಳುವ ಸಂದರ್ಭದಲ್ಲಿ ಮಹರುದ್ರದೇವರ ಅವತಾರಭೂತರಾಗಿರ್ತಕ್ಕಂಥ ಶುಕಾಚಾರ್ಯರು ದೇವರ ಹತ್ರ ಬೇಡ್ಕೊಡ್ತಾ ಇದ್ದಾರೆ ನಾನು ನಿಮಗೆ ಉಪದೇಶ ಮಾಡಬೇಕು ಅಂತ ಹೊರಟಿದ್ದೇನೆ ನನ್ನ ಮಾತು ಒಳ್ಳೆ ಅಲಂಕಾರ ಒಳ್ಳೆ ಶೋಭಿಸಬೇಕು ನನ್ನ ಮಾತನ್ನು ಒಳ್ಳೆ ಅಲಂಕಾರ ಭರಿತವಾಗಿರಬೇಕು ಅಲಂಕಾರ ಯಾವಾಗತ್ತೆ ಅಂದರೆ ಭಗವಂತ ನನ್ನ ಮಾತಿನಲ್ಲಿ ಸನ್ನಿಹಿತನಾದರೆ ನನ್ನ ಮಾತಿಗೆ ಒಂದು ಶೋಭೆ ಭಗವಂತ ನನ್ನ ಮಾತಿನಲ್ಲಿ ಬರಲಿಲ್ಲ ಅಂದರೆ ನನ್ನ ಮಾತಿಗೆ ಶೋಭೆ ಇಲ್ಲ ಪರಮಾತ್ಮನೇ ನನ್ನ ಮಾತಿನಲ್ಲಿ ತನ್ನ ಗುಣಗಳಿಂದ ನನ್ನ ಮಾತನ್ನು ಅಲಂಕರಿಸಲಿ ಅಂದರೆ ಅವನ ಗುಣಗಾನ ನನ್ನ ಮಾತಿನಲ್ಲಿ
ಅಲಂಕಾರ ಯಾವುದಂದರೆ ಅದು ಭಗವಂತನ ಗುಣವೇ ಅಲಂಕಾರ, ಬೇರೆ ಯಾವುದು ಅಲಂಕಾರ ಇಲ್ಲ. ಆ ಭಗವಂತ ಯದಮೂಷು ಪುರುಷ, ಮಹಾಪಂಚಭೂತಗಳಿಂದ ಏನು ಮಾಡ್ತಾನೆ, ಎಲ್ಲ ಈ ಪುರವನ್ನು ನಿರ್ಮಾಣ ಮಾಡ್ತಾನೆ. ಪುರ ಅಂದರೆ ದೇಹ ಎಂಬ ಪುರವನ್ನು ನಿರ್ಮಾಣ ಮಾಡಿ ಅಲ್ಲಿ ಪುರಿ ಶೇತೆ ಇತಿ ಪುರುಷ, ಯದಮೂಷು ಶೇತೆ ಯದಮೂಷು ಪುರುಷ, ಆರಾಮವಾಗಿ ದೇಹ ಎಂಬ ಪುರದಲ್ಲಿ ಭಗವಂತ ವಾಸ ಮಾಡ್ತಾನೆ. ಆದಿಂದಾಗಿ ಆ ಭಗವಂತನಿಗೆ ಪುರುಷ ಎಂಬುದಾಗಿ ಹೆಸರು. ಹಾಗಾದರೆ ಈ ದೇಹದಲ್ಲಿ ಬಂದು ಭುಂಕ್ತಿ ಅಂತ ಮಾತು ಬರುತ್ತೆ, ಭೋಜನ ಮಾಡ್ತಾನೆ ಅಂದರೆ, ಈ ದೇಹದಲ್ಲಿ ಬಂದು ಭೋಜನ ಮಾಡ್ತಾನೆ ಅಂದರೆ ದೇವರಿಗೆ ನಮ್ಮಂತೆ ನಾವು ದೇಹದಲ್ಲಿ ಬರ್ತೇವೆ, ನಮ್ಮ ಕರ್ಮಕ್ಕನುಸಾರವಾಗಿ ಸುಖವನ್ನು ದುಃಖವನ್ನು ಅನುಭವಿಸ್ತೇವೆ, ಅದು ಯಾವುದೋ ಪಾಪಕರ್ಮದ ವಶಾತ್. ಹಾಗಾದರೆ ದೇವರು ಕೂಡ ಭುಂಕ್ತಿ ಇಲ್ಲಿ ದೇಹದಲ್ಲಿ ಬಂದು ಭೋಗಿಸ್ತಾನಂದರೆ ಅವನಿಗೂ ಕೂಡ ನಮ್ಮಂತೆ ಭೋಗ ಇದೆ ಅಂದರೆ ಅವನಿಗೂ ಪಾಪಕರ್ಮ ಇದೆ. ಅದಕ್ಕೋಸ್ಕರ ಈ ದೇಹದಲ್ಲಿ ಬಂದು ಭಗವಂತ ಈ ದುಃಖವನ್ನು ಸುಖವನ್ನು ಅನುಭವಿಸ್ತಾನಾ ಅಂದರೆ ಇಲ್ಲ. ಶೇತೆ ಅವನು ಮಲ್ಕೊಂಡಿರ್ತಾನೆ ಅಂದರೆ ಮಲ್ಕೊಂಡಿರುವುದಿಲ್ಲ, ಎಚ್ಚರವಾಗೇ ಇರ್ತಾನೆ. ಮಲ್ಕೊಂಡಿದ್ದವ್ರಿಗೆ ಎಷ್ಟು ಆರಾಮೋ ಅಷ್ಟೇ ಆರಾಮದಲ್ಲಿ ಇರ್ತಾನೆ ಪರಮಾತ್ಮ, ಟೆನ್ಷನ್ನೇ ಇಲ್ಲ. ಹಾಗಾದರೆ ವಿಷಯ ಭೋಜನಾದಿಗಳಿಂದ ಭಗವಂತನಿಗೆ ಯಾವುದೇ ಲೇಪ ಇಲ್ಲ, ಆರಾಮವಾಗಿ ಭಗವಂತ ಇಷ್ಟು ಚೇತನನ್ನು ನಿಯಮನ ಮಾಡೋ ತತ್ವಾಭಿಮಾನಿ ದೇವತೆಗಳು ಎಷ್ಟಿದ್ದಾರೆ ಇದರಲ್ಲಿ, ಇವರನ್ನೆಲ್ಲ ನಿಯಮನ ಮಾಡ್ತಾ ಇದ್ದಾನೆ, ಅದರ ಟೆನ್ಷನ್ ಇಲ್ಲ. ಆರಾಮವಾಗಿ ಮಲ್ಕೊಂಡಿದ್ದಾನೆ ಅಂತ ಹೇಳೋದು, ಮಲ್ಕೊಂಡ್ರೆ ಎಷ್ಟು ಆರಾಮಾಗಿರ್ತಾನೆ ಅಷ್ಟೇ ಭಗವಂತ ನಿಯಮನ ಮಾಡ್ತಾ ಇದ್ದರು ಕೂಡ ಅವನಿಗೆ ವಿಕ್ಷಿಪ್ತ ಮನಸ್ಸು ಕ್ಷೋಭೆಯಾಗಿ ಬಹಳ ಶಾಂತಿ ಕೆಡುವುದಿಲ್ಲ, ಶಾಂತನಾಗೇ ಇರ್ತಾನೆ ಪರಮಾತ್ಮ. ಯಾಕೆ ಅವನಿಗೆ ಯಾಕಂದರೆ ಅವನು ಪಾಪಕರ್ಮದಿಂದ ಇಲ್ಲಿ ಬಂದು ಭೋಗಿಸುವುದಲ್ಲ, ಕಾರಣ ಏನಂದರೆ ಅವನು ಪುರುಷ. ಇನ್ನೊಂದು ಅರ್ಥ, ಪುರೈವ ಪುಷ, ಮೊದಲೇ ಪಾಪವನ್ನು ಸುಟ್ಟು ಭಸ್ಮ ಮಾಡ್ಕೊಂಡಿದ್ದಾನೆ ದೇವರು. ಪುರೈವ ಅಂದರೆ ಅರ್ಥ ಏನು, ಪುರೈವ ಅಂದರೆ ಮೊದಲು ಪಾಪ ಇತ್ತು ಮತ್ತೆ ಸುಟ್ಟು ಭಸ್ಮ ಮಾಡ್ಕೊಂಡ, ಆ ಅರ್ಥ ಅಲ್ಲ. ಅನಾದಿ ಕಾಲದಿಂದ ಭಗವಂತ ಪಾಪವನ್ನೆಲ್ಲ ದೂರ ಮಾಡಿಕೊಂಡಿದ್ದಾನೆ, ಹಾಗಾಗಿ ಪಾಪಕರ ಅನಾದಿ ಅವನಿಗೆ ಪಾಪದ ಸಂಬಂಧವೇ ಇಲ್ಲ, ಅನಾದಿ ಅನಂತ ಕಾಲದವರೆಗೂ ಪಾಪದ ಸಂಬಂಧದಿಂದ ದೂರ ಇರುವನು. ಹಾಗಾಗಿ ಅವನಿಗೆ ಪಾಪಕರ್ಮ ನಿಮಿತ್ತವಾಗಿ ದೇಹದಲ್ಲಿ ಭೋಜನ, ದೇಹ ಎಂಬ ಪುರದಲ್ಲಿ ಭೋಜನ ಅಲ್ಲ. ಮತ್ತೆ ತಿನ್ನೋದು ಪಾಪಕರ್ಮವನ್ನಲ್ಲ, ಷೋಡಶ ಗುಣಾನ್ ಭುಂಕೇ ಷೋಡಶಾತ್ಮಕ, ಭಗವಂತ 16 ಗುಣಗಳನ್ನು ಅನುಭವಿಸ್ತಾನೆ. ಷೋಡಶಾತ್ಮಕ, ಷೋಡಶ ಕಲಾಭಿಮಾನಿ ದೇವತೆಗಳಿಗೆ ಆತ್ಮನಾಗಿ ಅಂತರ್ಯಾಮಿಯಾಗಿ ನಿಯಾಮಕನಾಗಿದ್ದು ಇರುವ ಪರಮಾತ್ಮ. ಷೋಡಶ ಕಲಾತ್ಮಕ ದೇಹ ಇದು, ಇಲ್ಲಿ ಪ್ರಾಣ ಶ್ರದ್ಧ ಕಲಾ ಗೋಲಕ ಎಲ್ಲ ಮಂತ್ರ ವೀರ್ಯ ಎಲ್ಲ ತತ್ವಾಭಿಮಾನಿ ದೇವತೆಗಳು ಈ ಷೋಡಶ ಕಲಾತ್ಮಕವಾದ ದೇಹದಲ್ಲಿರ್ತಾನೆ. ಭಗವಂತನನ್ನು ಷೋಡಶ ಪುರುಷ ಅಂತ ಕರೆದು, ಯಾಕೆ ಷೋಡಶ ಕಲಾಭಿಮಾನಿ ದೇವತೆಗಳ ಗೆ ನಿಯಾಮಕನಾಗಿ ಇದ್ದು ಅವರನ್ನು ಸೃಷ್ಟಿ ಮಾಡಿ ಅವರನ್ನು ಪಾಲನೆ ಮಾಡಿ ಅವರನ್ನು ಸಂಹನ ಮಾಡಿ ನಿಯಮನ ಮಾಡಿ ಅವರಿಗೆ ಮೋಕ್ಷ ಕೊಡ್ತದೆ. ಹಾಗಾಗಿ ಷೋಡಶ ಕಲಾಭಿಮಾನಿ ದೇವತೆಗಳ ಒಳಗೆ ಅಂತರ್ಯಾಮಿಯಾಗಿದ್ದು ಭಗವಂತ ಷೋಡಶ ಗುಣವನ್ನು ಅನುಭವಿಸ್ತಾನೆ. ಇವು ಷೋಡಶ ಗುಣ ಹೇಗೆ, ಗುಣ ಇರುವುದು 5, ರೂಪ ರಸ ಗಂಧ ಸ್ಪರ್ಶ ಶಬ್ದ, 5 ಗುಣಗಳನ್ನು ಅನುಭವಿಸಬೇಕು, 16 ಗುಣ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಏನು, 16 ಗುಣಗಳಿಲ್ಲ, 5 ಗುಣ ಇರೋದು, 16 ಗುಣ ಅಂದರೆ, 16 ಗುಣ ಅಂದರೆ ಷೋಡಶ ಕಲಾಭಿಮಾನಿ ದೇವತೆಗಳ ಒಳಗೆ ಅಂತರ್ಯಾಮಿಯಾಗಿರುವ ಪರಮಾತ್ಮ. ಷೋಡಶ ಕಲಾಭಿಮಾನಿ ದೇವತೆಗಳು ಯಾರಿದ್ದಾರೆ, ಅವರು ಗುಣಭೂತರು, ಭಗವಂತನಿಗೆ ಪರಿವಾರದವರು, ದಾಸರು. ಗುಣ ಅಂದರೆ ದಾಸರು, ಗುಣಶಬ್ದಕ್ಕೆ ಪರಿವಾರದವರು ದಾಸರು. ಅವರನ್ನೆಲ್ಲ ಭೋಜನ ಮಾಡ್ತಾನೆ ಅಂದರೆ ಅರ್ಥ ಏನು, ಭೃತ್ಯರನ್ನು ಸ್ವೀಕಾರ ಮಾಡ್ತಾನೆ, ಆ ಷೋಡಶ ಕಲಾಭಿಮಾನಿ ದೇವತೆಗಳಿಂದ ಸೇವಿತರಾಗ್ತಾನೆ. ಭಗವಂತನ ಅವರಿಗೇನು ಕಾರ್ಯವನ್ನು ವಹಿಸಿಕೊಡ್ತಾನೆ ಅದೆಲ್ಲ ಸೇವೆಯನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಷೋಡಶ ಕಲಾಭಿಮಾನಿ ದೇವತೆಗಳನ್ನು ಸ್ವೀಕಾರ ಮಾಡ್ತಾನೆ ಅಂದರೆ ಅವರ ಸೇವೆಯನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಷೋಡಶ ಗುಣ ಭುಂಕ್ತಿ ಅಂತ ಹೇಳ್ತಕ್ಕಂಥದ್ದು, ಅವರನ್ನು ಭೋಜನ ಮಾಡ್ತಾನೆ, ಅವರಿಂದ ಸೇವೆಯನ್ನು ಸ್ವೀಕಾರ ಮಾಡ್ತಾನೆ, ಇಷ್ಟೇ ಅರ್ಥ.
ಅಥವಾ ಷೋಡಶ ಗುಣಾನುಭಂಕ್ತಿ ಅಂದರೆ ಎಷ್ಟು ಒಳ್ಳೆಯ ಅನುಸಂಧಾನ ಇರಬೇಕು ನಾವು ದೇವರ ಪೂಜೆ ಮಾಡುವಾಗ. ಯಾಕೆಂದರೆ ನಮ್ಮ ಒಳಗಿರುವ ದೇವರು ಬಿಂಬ ಅಲ್ಲಿ ಪ್ರತಿಮಾದಲ್ಲಿರುವ ಭಗವದ್ ರೂಪಕ್ಕೂ ಐಕ್ಯ ಚಿಂತನೆ ಮಾಡಬೇಕು. ಹಾಗಾಗಿ ನಮ್ಮಲ್ಲಿರುವ ಭಗವಂತ ಏನಿದೆ, ಪೂಜೆ ಮಾಡುವವನು, ಪೂಜೆ ತಗೊಳ್ಳುವವನು ಯಾರು, ಪ್ರತಿಮೆಯಲ್ಲಿರುವಂಥ ಭಗವಂತ. ಆದರೆ ನಮ್ಮಲ್ಲಿರುವ ದೇವರೇ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ ಎಂಬ ಅನುಸಂಧಾನ ನಮಗೆ ಬೇಕು. ಯಾಕೆಂದರೆ ಆ ಪ್ರತಿಮಾಸ್ತ ಭಗವದ್ ರೂಪಕ್ಕೂ ನಮ್ಮಲ್ಲಿರುವಂಥ ಪೂಜೆ ಮಾಡ್ತಕ್ಕಂಥ ನಮ್ಮಲ್ಲಿರುವ ಭಗವದ್ ರೂಪಕ್ಕೂ ಐಕ್ಯ ಚಿಂತನೆ ಮಾಡಬೇಕು. ಆಗ ಪ್ರತಿಮೆಯಲ್ಲಿರುವ ದೇವರು ನಿಜವಾಗಿ ಕೂಡ ನಮ್ಮ ಷೋಡಶ ಗುಣವನ್ನು ಅನುಭವಿಸ್ತಾರೆ. ಪೂಜೆಯಲ್ಲಿ ಷೋಡಶ ಉಪಚಾರ ಅದು ಗುಣ, ಅಗುಣದ ಲವ ಅಗುಣಲವ ರಹಿತ. ಅಗುಣ ಅಂದರೆ ಗುಣ ಅಂದರೆ ಷೋಡಶ ಉಪಚಾರ. ಅಪಚಾರ ಎಷ್ಟು, 32. ಉಪಚಾರವನ್ನು ಗುಣ ಅಂತ ಕರೆದಿದ್ದಾರೆ, ಅಪಚಾರವನ್ನು ದೋಷ ಅಂತ. ಅದು ಅಪಚಾರ. 32 ಅಪರಾಧಗಳು ಮಾಡ್ತೇವೆ. 32 ಅಪಚಾರ ಅಂದರೆ ಅಪರಾಧ. ಅದು ನಾವು ಪೂಜೆಯಲ್ಲಿ ನಮ್ಮಿಂದ ನಡೀತದೆ. ಉಪಚಾರ ಅದನ್ನು ಗುಣ ಅಂತ ಕರೀತಾರೆ. ಹಾಗಾದರೆ ಷೋಡಶ ಉಪಚಾರವನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ನಮ್ಮ ದೇಹದಲ್ಲಿ ಇದ್ದುಕೊಂಡು ಷೋಡಶೋಪಚಾರ ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ. ಯಾಕೆಂದರೆ ನಮ್ಮ ದೇಹದ ಪೂಜೆ ಮಾಡ್ತಕ್ಕಂಥವ್ರು ಯಾರಿದ್ದಾರೆ ಅವರ ದೇಹದಲ್ಲಿರುವ ಭಗವದ್ ರೂಪಕ್ಕೂ ಬಿಂಬದಲ್ಲಿರುವ ಭಗವದ್ ರೂಪವು ಒಂದೇ. ಹಾಗಾಗಿ ಷೋಡಶೋಪಚಾರ ಪೂಜೆಯನ್ನು, ಪೂಜೆಯಲ್ಲಿ ಗುಣ ಅಂದರೆ ಉಪಚಾರ, ಅದನ್ನು ಸ್ವೀಕಾರ ಮಾಡ್ತಾನೆ ಭಗವಂತ. ಸಹ ಅಲಂಕೃಷಿಷ್ಟ, ಅಂತಹ ಭಗವಂತ ನನ್ನ ಮಾತನ್ನು ಅಲಂಕಾರಗೊಳಿಸಲಿ ಅಂತ ಹೇಳ್ತಾ ಇದ್ದಾರೆ. ಪ್ರಹ್ಲಾದ, ನೀನು ಯಾವುದನ್ನು ಒಳ್ಳೆಯದು ಅಂತ ತಿಳ್ಕೊಂಡಿದ್ದೀ, ಗುರುಕುಲದಲ್ಲಿ ವಾಸ ಮಾಡಿದ್ದೀ, ಯಾವುದನ್ನು ಒಳ್ಳೆಯದಂತ ನೀನು ತಿಳ್ಕೊಂಡಿದ್ದೀ ಸ್ವಲ್ಪ ಹೇಳು ಅಂತ ಪರೀಕ್ಷೆ ಮಾಡ್ತಾ ಇದ್ದಾನೆ ಯಾರು, ಹಿರಣ್ಯಕಶಿಪು. ಆಗ ಅವನು ಉತ್ತರ, ಪ್ರಹ್ಲಾದ ಹೇಳ್ತಾನೆ, ಯಾಕೆಂದರೆ ಅವನಿಗೆ ಗರ್ಭದಲ್ಲಿರುವಾಗಲೇ ನಾರದರ ಉಪದೇಶ ಆಗಿದೆ. ಗರ್ಭದಲ್ಲಿರುವಾಗಲೇ ನಾರದರ ಉಪದೇಶ ಪ್ರಭಾವ, ಪ್ರಸನ್ನ ಮನಸ್ಸಿನಿಂದ ನಾರದರ ಉಪದೇಶ ಕೊಟ್ಟಿದ್ದರಿಂದಾಗಿ ಆ ಉಪದೇಶ, ಆ ಗರ್ಭದಲ್ಲಿ ಇರುವಾಗ ಗರ್ಭದಲ್ಲಿದ್ದದ್ದು ಏನು ಮಾಡಿದರೂ ಹೊರಗೆ ಬಂದಾಗ ನೆನಪೋಗಿ ಬಿಡುತ್ತೆ, ಮರ್ತೋಗಿ ಬಿಡುತ್ತೆ ಗರ್ಭದಿಂದ ಹೊರಗೆ ಬಂದಾಗ. ಆದರೆ ಅವನಿಗೆ ಗರ್ಭದಲ್ಲಿ ಏನೇನು ಉಪದೇಶ ಆಗಿದೆ ಅದೆಲ್ಲ ಹೊರಗೆ ಬಂದಾಗ, ಗರ್ಭದಿಂದ ಹೊರಗೆ ಬಂದಾಗಲೂ ಸ್ಮರಣೆ ಇದೆ. ಅತ್ಯಂತ ಪ್ರಸನ್ನ ಮನಸ್ಸಿಂದ ನಾರದರು ಉಪದೇಶ ಕೊಟ್ಟಿದ್ದಾರೆ. ಆಗ ಅವನು ಹೇಳತಕ್ಕಂಥ ಮಾತು ಏನೆಂದರೆ, ತತ್ಸಾಧು ಮನ್ಯೇ ಅಸುರವರಿಯ ದೇಹಿನಾಂ ಸದಾ ಸಮುದ್ವಿಗ್ನ ಧಿಯಾಂ ಅಸದ್ಗ್ರಹಾತ್ ಹಿತ್ವ ಆತ್ಮಪಾತಂ ಗ್ರಹ ಮಂದಕೂಪಂ ವನಂಗತೋ ಯದ್ ಧರಿಮಾಶ್ರಯಿತ. ಏನಂತ ಹೇಳಿದ್ರೆ ಇಷ್ಟೇ, ನಾವು ಮನೆಯನ್ನು ಬಿಡಬೇಕು. ಅಂದರೆ ಅಂಧಕೂಪ ಅಂದರೆ ನಮ್ಮನ್ನು ಅತ್ಯಂತ ಕುರುಡರನ್ನಾಗಿ ಮಾಡಿರ್ತಕ್ಕಂತಹ ಹುಟ್ಟು, ಅಂಧಕಾರದಿಂದ ಆವೃತವಾದ ಹುಟ್ಟು ಬಾವಿಯಂತೆ ಇರ್ತಕ್ಕಂತಹದ್ದಾಗಿದ್ದರೆ ಆತ್ಮಪತನಕ್ಕೆ, ಆತ್ಮದ ನಾಶಕ್ಕೆ ಕಾಣತಕ್ಕಂತಹ ಮನೆಯನ್ನು ಬಿಟ್ಟು ವನಕ್ಕೆ ಹೋಗಿ ಭಗವಂತನ ಸೇವಿಸುವುದೇ ಇದು ನಿಜವಾದ ಸಾಧು ಮಾರ್ಗ ಅಂತ ಹೇಳ್ತಾನೆ. ಏನಿದೆ ಅರ್ಥ, ನಾವು ಮನೆ ಬಿಡಬೇಕು ಅಂತ ಹೇಳ್ತಾನೆ, ಮನೆ ಬಿಟ್ಟು ಕಾಡಿಗೆ ಹೋಗಬೇಕು ಅಂತ ಹೇಳ್ತಾನೆ, ಅಲ್ಲಿ ದೇವರನ್ನು ಸೇವಿಸಬೇಕು ಅಂತ ಹೇಳ್ತಾನೆ. ಈ ಉಪದೇಶ ಮಾಡ್ತಕ್ಕಂಥ ಪ್ರಹ್ಲಾದನೇ ಆ ಕೆಲಸ ಮಾಡಿದೆ, ಇದ್ದವರಿಗೆಲ್ಲ ಹೇಳ್ತಾ ಇದ್ದೆ. ಮನೆಯಲ್ಲೇ ಕೂತ್ಕೊಂಡಿದ್ದಾನು, ಗುರುಕುಲದೆಲ್ಲ ಇದ್ದಾನೆ, ಮನೆಗೇನು ಅವನೇನು ಕಾಡಿಗೆ ಹೋಗಿಲ್ಲ. ಅವರಿಗೆಲ್ಲ ಇದ್ದ ಬಾಲಕರಿಗೆ ಅದು ತಂದೆಗೆ ಹೇಳ್ತಾನೆ ಮನೆಯಲ್ಲೇ ಕೂತ್ಕೊಂಡು, ಅಪ್ಪ ಯಾವುದು ಸಾಧು ಮಾರ್ಗ ಅಂದರೆ ಮನೆ ಬಿಡಬೇಕು, ಕಾಡಿಗೆ ಹೋಗಬೇಕು, ದೇವರು ಸೇವಿಸಬೇಕು ಅಂತ. ಆದರೆ ಇವನು ಪ್ರಹ್ಲಾದ ಮಾತ್ರ ಎಲ್ಲಿದ್ದಾನೆ, ಮನೆಯಲ್ಲೇ ಇದ್ದಾನೆ, ಆದರೆ ಮನೆ ಬಿಡಬೇಕಂತ ಹೇಳ್ತಾನೆ. ಇವನು ಉಪದೇಶ ಮಾಡೋದು ಒಂದು, ಅನುಷ್ಠಾನ ಅಂದರೆ ಇನ್ನೊಂದು, ಪರೋಪದೇಶೇ ಪಾಂಡಿತ್ಯ ಆಯ್ತಲ್ವಾ. ಅಂದರೆ ಅದಕ್ಕೆ ಮನೆ ಬಿಡಬೇಕು ಎಂಬುದಕ್ಕೆ ಒಂದು ಅರ್ಥದಲ್ಲಿ ಸರಿಯೇ ಉಂಟು. ಯಾಕೆಂದರೆ ಅಸದ್ಗ್ರಹಾತ್, ಅಸದ್ಗ್ರಹ ಅಂದರೆ ಯಾವುದು ಒಳ್ಳೆಯದಲ್ಲವೋ ಅದನ್ನು ಒಳ್ಳೆಯದು ಅಂತ ಹಚ್ಕೊಳ್ತೇವೆ, ಒಳ್ಳೆಯದಲ್ಲದನ್ನು ಒಳ್ಳೆಯದು ಅಂತ ಹಚ್ಕೊಳ್ತಾನೆ.
ವಸ್ತುತತ್ವ ಅಸತ್ ಅದು ಅಶುಭ. ಅಶುಭವಾದದ್ದನ್ನು ಶುಭ ಅಂತ ಹಚ್ಚಿಕೊಳ್ತಾನೆ ಮನುಷ್ಯ. ಇದನ್ನೇ ಏನಂತ ಹೇಳಿದ್ರು, ಯಾವುದು ಒಳ್ಳೆಯದಲ್ವೋ ಅದನ್ನು ಒಳ್ಳೆಯದು ಅಂತ ಹಚ್ಚಿಕೊಂಡು ತಿಳ್ಕೊಂಡ್ಬಿಟ್ರೆ ಅದೇ ಅಭಿಮಾನ, ಅದೇ ರಾಗ, ಅದರಿಂದಾಗಿ ಶುರುವಾಗುತ್ತೆ ನೋಡಿ. ಯಾವುದು ಒಳ್ಳೆಯದಲ್ವೋ ಅದು ಅಸತ್. ಸತ್ ಅಂದರೆ ಸ್ವತಂತ್ರ, ಅಸತ್ ಅಂದರೆ ಅಸ್ವತಂತ್ರ. ನಾವು ಯಾವುದರಿಂದ ಸುಖ ಪಡಬೇಕು ಅಂತ ಅಂದ್ಕೊಂಡಿದ್ದೇವೆ ಅದು ಯಾವುದು ನಮ್ಮ ವಶದಲ್ಲಿರುವುದಿಲ್ಲ, ಅದು ಪರಾಧೀನವಾಗಿರುತ್ತೆ. ಪರಾಧೀನವಾಗಿರುತ್ತೆ, ಅಸಾರಭೂತವಾಗಿರುತ್ತೆ, ನಶ್ವರವಾಗಿರುತ್ತೆ, ಎಲ್ಲವೂ ಆಗಿರುತ್ತೆ. ಅದನ್ನು ಎಲ್ಲ ನನ್ನ ವಶದಲ್ಲಿದೆ ಅಂತ ತಿಳ್ಕೊಂಡ್ಬಿಡ್ತಾನೆ. ಪರಾಧೀನವಾದದ್ದನ್ನು ತನ್ನ ವಶದಲ್ಲಿದೆ, ಯಾವುದು ಒಳ್ಳೆಯದಲ್ವೋ ಅದು ಒಳ್ಳೆಯದಿದೆ ಅಂತ ಹಚ್ಚಿಕೊಳ್ತಾನಲ್ಲ. ಈ ಹಚ್ಚಿಕೊಂಡಿದ್ದರಿಂದಾಗೆ ಅನರ್ಥ ಆಗೋದು ಮನುಷ್ಯನಿಗೆ. ಆಗ ಏನಾಗತ್ತೆ ಅಂದರೆ, ಆವಾಗ ಅವನಿಗೆ ಟೆನ್ಷನ್ ಆಗುತ್ತೆ. ಯಾವುದು ಒಳ್ಳೆಯದಲ್ವೋ ಅದನ್ನು ಒಳ್ಳೆಯದಂತ ತಿಳ್ಕೊಳ್ತಾನೆ, ಯಾವುದು ಪರಾಧೀನವೋ ಅದನ್ನು ಸ್ವಾಧೀನ ಅಂತ ತಿಳ್ಕೊಳ್ತಾನೆ, ಎಲ್ಲ ಉಲ್ಟ ತಿಳ್ಕೊಳ್ತಾನೆ. ಆದ್ದರಿಂದಾಗಿ ಅದರಿಂದ ಸುಖ ಪಡಲಿಕ್ಕೆ ಪ್ರಯತ್ನ ಪಡ್ತಾನೆ, ಆದರೆ ಅವನಿಗೆ ಅಂದುಕೊಂಡ ರೀತಿಯಲ್ಲಿ ಅದು ಅವನಿಗೆ ಸುಖ ಕೊಡುವುದಿಲ್ಲ. ಆಗ ಸಮುದ್ವಿಗ್ನ ಧಿಯ, ಆಗ ಉದ್ವೇಗಕ್ಕೆ ಒಳಗಾಗ್ತಾನೆ. ಅಯ್ಯೋ ಈ ಕೆಲಸ ಆಗಿಲ್ಲಲ್ಲ, ಅಥವಾ ಇದಾಗಿಲ್ಲಲ್ಲ, ನನಗೆ ಹೀಗಾಯ್ತಲ್ಲ ಅಂತ ಸುಖ ಸಾಧನ, ದುಃಖ ಸಾಧನವನ್ನೇ ಸುಖ ಸಾಧನ ಅಂತ ತಿಳ್ಕೊಂಡ್ಬಿಟ್ಟು ಅದನ್ನು ಹಚ್ಚಿಕೊಂಡು ಪ್ರಯತ್ನ ಪಟ್ಟು ಕೈ ಸುಟ್ಕೊಳ್ತಾನೆ. ಆಗ ಅವನಿಗೆ ಟೆನ್ಷನ್ ಆಗಿಬಿಡುತ್ತೆ. ಸಮುದ್ವಿಗ್ನ ಧಿಯ, ಬಹಳ ಉದ್ವೇಗಕ್ಕೆ ಒಳಗಾಗ್ತಾನೆ. ಒಂದೊಂದು ಸರ್ತಿ ಉದ್ವೇಗಕ್ಕೆ ಒಳಗಾಗ್ತಾನೆ ಅಂತ ಹೇಳಿಬಿಟ್ರೆ ಹೇಳ್ತಾ ಇದ್ದಾರೆ, ಅಂಧಕೂಪ ಇತ್ತು ಅವನಿಗೆ. ಅವನಿಗೆ ಅವನ ಮನೆ ನಿಜವಾಗಿ ಅವನಿಗೆ ಅಂಧಕೂಪದಂತೆ ಇರ್ತದೆ. ಯಾಕೆ ಗೊತ್ತುಂಟ, ಇವನು ಸಿಕ್ಕಾಪಟ್ಟೆ ಟೆನ್ಷನ್ಗೆ ಒಳಗಾಗಿದ್ದಾನೆ. ಬ್ಯಾಡ್ದಿದ್ದನಲ್ಲಿ ಹಚ್ಚಿಕೊಂಡ್ಬಿಟ್ಟು ಬ್ಯಾಡ್ದಿಂದ ಹಚ್ಚಿಕೊಂಡು ಉದ್ವೇಗಕ್ಕೆ ಒಳಗಾದವನಿಗೆ ಆ ಮನೆಯಲ್ಲಿ ಎಲ್ಲರೂ ವಿಷಯ ವ್ಯಾಮೋಹದಿಂದ ಅಂಧರಾಗಿದ್ದರೆ ಅವನಿಗೆ ಆ ಮನೆ ಒಂದು ಅಂಧಕೂಪ, ಅಂದರೆ ಹುಟ್ಟು ಬಾವಿ ಇದ್ದ ಹಾಗೆ. ಅಂಥವನು ನಿಜವಾಗಿಯೂ ಕೂಡ ಏನು ಮಾಡಬೇಕಂತೆ ಕುತೋಚುದಿಲ್ಲ ಅವನಿಗೆ. ಬಹಳಷ್ಟು ಉದ್ವೇಗಕ್ಕೆ ಒಳಗಾಗಿ ಕೊನೆಗೆ ಹತಾಶನಾಗಿ ಅವನು ಏನು ಮಾಡ್ಬೋದು, ಪುರುಷಾರ್ಥ ಸಾಧನವಾದ ಈ ದೇಹವೇ ಬೇಡ ಅಂತ ಅನಿಸ್ಕೊಂಡು ದೇಹವನ್ನೇ ನಾಶ ಮಾಡ್ಕೊಳ್ತಾನೆ. ಹಾಗಾಗಿ ಯಾವಾಗಲೂ ಬ್ಯಾಡ್ದಿದ್ದನ್ನು ಹಚ್ಚಿಕೊಂಡು ಉದ್ವೇಗಕ್ಕೆ ಒಳಗಾಗಿ ಕೊನೆಗೆ ಆ ಮನೆಯ ವಾತಾವರಣವೂ ಕೂಡ ಅವನಿಗೆ ಸರಿಯಾಗಿ ಉದ್ವೇಗಕ್ಕೆ ಒಳಗಾಗ್ತಾನೆ, ಮನೆಯ ವಾತಾವರಣ ಚೆನ್ನಾಗಿರುವುದಿಲ್ಲ, ಅವರು ವಿಷಯದಿಂದ ಅಂಧರಾಗಿರ್ತಾರೆ, ಅವನಿಗೆ ವಿವೇಕ ದೀಪವನ್ನು ಬೆಳಗೋರು ಯಾರೂ ಇರುವುದಿಲ್ಲ ಅಂತ ಮನೆ ಕಗ್ಗತ್ತರೆಯಿಂದ ಆವೃತವಾದ ಹುಟ್ಟು ಬಾವಿ ಇದ್ದ ಹಾಗೆ ಅಲ್ಲೇ ಅವನು ಇದ್ಬಿಟ್ರೆ ಒಂದಾನೊಂದು ದಿವಸ ಸಿಕ್ಕಾಪಟ್ಟೆ ಮನಃಕ್ಷೋಭೆಯಾಗಿ ಹತಾಶನಾಗಿ ಬದುಕೇ ಬೇಡ ಅಂತ ಹೇಳ್ಕೊಂಡು ಪುರುಷಾರ್ಥ ಸಾಧನವಾದ ಈ ದೇಹವನ್ನು ನಾಶ ಮಾಡಿಕೊಳ್ತಾನೆ. ಹಾಗಾಗಿ ಅದು ಅವನ ಆ ಮನೆ ಎಂಬುದು ಅವನಿಗೆ ನಿಜವಾಗಿ ಆತ್ಮ ಪತನಕ್ಕೆ ಕಾರಣವಾಗ್ತದೆ. ಈ ರೀತಿಯಾಗಿಯೂ ಟೆನ್ಷನ್ ಆಗ್ಬೋದು, ಅಥವಾ ಇನ್ನೊಂದು ರೀತಿಯಾಗಿ ಆಗಲಿಕ್ಕೆ ಅವಕಾಶ ಇದೆ. ಅಸತ್ ಗ್ರಹ, ಹಿಂದಿನ ಜನ್ಮ ಸತ್ ಅಂದರೆ ಪ್ರಶಸ್ತ ಕರ್ಮ, ಅಸತ್ ಅಂದರೆ ಅಪ್ರಶಸ್ತ ಕರ್ಮ. ನಾವು ಪಾಪಕರ್ಮವನ್ನು ಅನುಭವಿಸ್ಲಿಕ್ಕೆ ಶುರು ಮಾಡಿದ್ದೇವೆ, ಒಂದು ಪಾಪಕರ್ಮದ ಮೂಟೆ ಇರುತ್ತೆ ಅದನ್ನು ಅನುಭವಿಸ್ಲಿಕ್ಕೆ ಶುರು ಮಾಡಿದ್ದೇವೆ. ಅಸತ್ಕರ್ಮ, ಅಸತ್ತನ್ನು ಸ್ವೀಕಾರ ಮಾಡಿದ ಅಸತ್ಕರ್ಮ ಫಲವನ್ನು ಅನುಭವಿಸ್ಲಿಕ್ಕೆ ಶುರು ಮಾಡಿದ್ದೇವೆ. ಆಗ ಏನಾಗುತ್ತೆ, ಅನೇಕ ವಿಘ್ನಗಳು ಬರುತ್ತೆ ಜೀವನದಲ್ಲಿ. ಏನು ಮಾಡಲಿಕ್ಕೆ ಹೋದರೂ ಯಶಸ್ವಿ ಆಗೋದಿಲ್ಲ, ಅನೇಕ ಅಡೆತಡೆಗಳು ಬರ್ತದೆ. ಆವಾಗ ಅವನಿಗೆ ಟೆನ್ಷನ್ ಆಗಿಬಿಡುತ್ತೆ. ಆಗ ಅವನು ಏನಂತ ಹೇಳಿಬಿಟ್ರೆ ಏನು ಮಾಡಬೇಕಂತೇ ಗೊತ್ತಾಗುತ್ತಾ ಇಲ್ಲ. ಅವನ ಪಾಲಿಗೆ ಅವನ ಮನೆ ಎಂಬುದು ಅವನಿಗೆ ಅಂಧಕೂಪ ಇದ್ದಾಗೆ ಇನ್ನಷ್ಟು ಮತ್ತೆ ಸಮಸ್ಯೆ ಉಲ್ಬಣ ಮಾಡ್ತಾ ಇರ್ತದೆ, ಯಾವುದೂ ಯಶಸ್ವಿ ಆಗೋದಿಲ್ಲ, ಅಡೆತಡೆಗಳು ಬರ್ತದೆ, ಬದುಕೇ ಬೇಡ ಅಂತ ಅನಿಸ್ತದೆ. ಆವಾಗ ಅವನೇನು ಮಾಡ್ತಾನೆ, ಆತ್ಮಹತ್ಯೆಯು ಆಗುವ ರೀತಿಯಲ್ಲಿ ವಾತಾವರಣ ಇರುತ್ತೆ. ಅಂಥ ಮನೆ ಅವನಿಗೆ ನಿಜವಾಗಿಯೂ ಕೂಡ ವಿಶೇಷವಾದ ಮನಸ್ಸಿನ ಕ್ಷೋಭೆಯನ್ನುಂಟು ಮಾಡಿ ಬದುಕೇ ಬೇಡ ಅಂತ ಹೇಳ್ಕೊಂಡು ಆತ್ಮಹತ್ಯೆ ಕೈ ಹಾಕ್ಬೋದು ಅವನು. ಅಷ್ಟು ಅಪಾಯಕಾರಿಯಾಗಿರುತ್ತೆ ಆ ವಾತಾವರಣ ಅಂತಾಗಿದ್ದರೆ ಅಂಥ ಮನೆಯನ್ನು ಬಿಟ್ಟು ವನಕ್ಕೆ ಹೋಗಬೇಕು. ವನಕ್ಕೆ ಹೋಗಬೇಕು ಅಂದರೆ ಏನು, ವನ ಅಂದರೆ ನೀರು, ತೀರ್ಥ, ತೀರ್ಥಕ್ಷೇತ್ರಕ್ಕೆ ಹೋಗ್ಬೇಕು ಅಥವಾ ವನಕ್ಕೆ ಹೋಗಬೇಕು. ಈಗ ಟೆನ್ಷನ್ ಆಯಿತು, ವಿಘ್ನ ಬಂತು, ಪಾಪಕರ್ಮವನ್ನು ಶುರು ಮಾಡಿದ್ದಾನೆ, ಟಿಕ್ಕಾಬಿಟ್ಟೆ ಟೆನ್ಷನ್ ಆಗಿದೆ, ಬದುಕೇ ಬೇಡ ಅಂತ ಹೇಳ್ತಾ ಇದೆ. ಅವನು ಅಲ್ಲಿ ಕೂತ್ಕೊಂಡ್ಬಿಟ್ರಂತೂ ಅವನಿಗೆ ಬದುಕೇ ಬೇಡ ಅಂತ ಹೇಳ್ಕೊಂಡು ಆತ್ಮಹತ್ಯೆದೊಳಗೂ
ಪ್ರಚೋದನ ಮಾಡತಕ್ಕಂತಹ ವಾತಾವರಣ ಇದ್ದರೆ ಆತ್ಮಪತನಕ್ಕೆ ಕಾರಣವಾದ ಅಂಧಕೂಪದಂತೆ ಇರತಕ್ಕಂತಹ ಆ ಮನೆಯನ್ನು ಬಿಟ್ಟು ಅವನೇ ಮನಕ್ಕೆ ತೀರ್ಥಕ್ಷೇತ್ರಕ್ಕೆ ಹೋಗಬೇಕು. ಅದು ವನ, ಅಲ್ಲಿ ಹರಿಯನ್ನು ಆಶ್ರಯಿಸಬೇಕು. ವನಕ್ಕೆ ಹೋಗಿ ಹರಿಯನ್ನು ಆಶ್ರಯಿಸಬೇಕಂದ್ರೆ ಸಂಸ್ಕೃತದಲ್ಲಿ ಸಿಂಹವನ್ನು ಆಶ್ರಯಿಸಬೇಕು. ಚಿಕ್ಕಾಪಟ್ಟೆ ಟೆನ್ಷನ್ ಆದರೆ ಮನೇಲಿ ಕೂತ್ಕೊಳ್ಬೇಡ, ಹಾಗೆ ಯಾಕಂದರೆ ಆತ್ಮಹತ್ಯೆ ಮಾಡ್ಕೊಳ್ತೀಯ. ಪೊಲೀಸ್ ಕೇಸ್ ಆದರೆ ಬಹಳ ಇದ್ದವರಿಗೆಲ್ಲ ಮತ್ತೆ ಕೇಸ್, ಅದಕ್ಕೆ ಸೀದಾ ಕಾಡಿಗೆ ಹೋಗು, ಅಲ್ಲಿ ಸಿಂಹವನ್ನು ಆಶ್ರಯಿಸು, ಸಿಂಹದ ಪಾಲಾಗುವಂಥ ಮೇನಕ್ಕೆ ಅರ್ಥ ಅಲ್ಲ. ಇಷ್ಟು ಟೆನ್ಷನ್ ಆದಾಗ ತೊಂದರೆ ಆತ್ಮಪತನಕ್ಕೆ ಕಾರಣ ಆಗುವಂಥ ಒಂದು ವಾತಾವರಣ ಇದ್ದರೆ ಬೇಗ ಆ ಮನೆ ಬಿಟ್ಟು ಕಾಡಿಗೆ ಹೋಗಬೇಕು. ವನಂ ಅಂದರೆ ಪವಿತ್ರವಾದ ನೀರು ಉಳ್ಳ ಕ್ಷೇತ್ರ ಅಥವಾ ಕಾಡು, ಅಲ್ಲಿ ಸಿಂಹನ ಆಶ್ರಯಿಸಬೇಕು, ನರಸಿಂಹದೇವರನ್ನು ಆಶ್ರಯಿಸಬೇಕು. ವನ ಅಂದರೆ ನರಸಿಂಹದೇವರು ಇದ್ದದ್ದು ವನದಲ್ಲಿ ಇರ್ತಾರೆ, ನಿಮಗೆ ಗೊತ್ತಿಲ್ಲ. ನರಸಿಂಹದೇವರು ಒಮ್ಮೆ, ನರಸಿಂಹದೇವರು ಎಲ್ಲಿಂದ ಬಂದರು ಹೇಳ್ರಿ? ಹಿರಣ್ಯಕಶಿಪುವಿನಿಂದ, ಪ್ರಹ್ಲಾದನ ರಕ್ಷಣೆ ಮತ್ತು ಕಂಬದಿಂದ ಬಂದ ಅಂತ ಹೇಳ್ತಾರೆ. ಇನ್ನೊಂದು ಪುರಾಣದಲ್ಲಿ ಹಿಮಾಲಯ ವನಯದಿಂದ ಬಂದಿದ್ದಾನೆ, ಕಾಡಿನಲ್ಲೇ ಯಾವಾಗಲೂ ಇರ್ತಾನಂತ. ಯಾಕೆ ಕಾಡಿನ ನರಸಿಂಹದೇವರು ಇರ್ತಾರೆ ನಿಮಗೆ ಗೊತ್ತಿಲ್ಲ. ಕಾಡಿನಲ್ಲಿ ಪದರಿರುತ್ತೆ, ಚಿಕ್ಕ ಚಿಕ್ಕ ಗಿಡಗಳು ಇರ್ತಕ್ಕಂಥ ಪದರು ಅಂತ ಹೇಳ್ತಾರೆ, ಅದನ್ನು ಕಕ್ಷ ಅಂತ ಕರೀತಾರೆ. ಈ ಎಲ್ಲ ಸಿಂಹ ಹೆದರಿಸಿಬಿಡತ್ತಂತೆ. ಈ ಚಿಕ್ಕ ಚಿಕ್ಕ ಜಿಂಕೆಗಳನ್ನು, ಪ್ರಾಣಿಗಳನ್ನೆಲ್ಲ ಸಿಂಹ ಹೆದರಿಸ್ತದೆ. ಬೆದರಿಸಿದಾಗ ಆ ಜಿಂಕೆಗಳು ಎಲ್ಲ ಸಾಧು ಪ್ರಾಣಿಗಳನ್ನೆಲ್ಲ ಹೋಗಿ ಕಕ್ಷದೊಳಗೆ ಸೇರ್ಕೊಂಡ್ಬಿಡ್ತವೆ. ಕಕ್ಷ ಅಂದ್ರೆ ಗಿಡದ ಪೊದರೆ ಒಳಗೆ ಸೇರ್ಕೊಂಡ್ಬಿಡ್ತವೆ, ಸಂರಕ್ಷಿತವಾಗಿ ಉಪದ್ರವಂತಿ. ಇತಿ ಉಪದ್ರವ ಅಂದರೆ ನರಸಿಂಹದೇವರಿಗೆ ಹೆಸರು. ನರಸಿಂಹದೇವರು ಅಲ್ಲಿ ಇರ್ತಾರಂತೆ, ನರಸಿಂಹದೇವರು ಆ ಕಕ್ಷದೊಳಗೆ ಇರ್ತಾರಂತೆ. ಅವುಗಳಿಗೆ ಗೊತ್ತಿಲ್ಲ ನರಸಿಂಹದೇವರ ಸ್ಥಾನ ಅದು. ಎಲ್ಲ ಓಡಿ ಬರ್ತಾರೆ, ಓಡಿ ಬಂದು ಅಲ್ಲಿ ಆಶ್ರಯಿಸಿಕೊಂಡ್ರೆ ಸಿಂಹದಿಂದ ಅವರಿಗೆ ಭಯ ಪರಿಹಾರ, ಸುರಕ್ಷಿತವಾಗಿರ್ತಾನೆ. ಯಾಕೆ ಅದು ನರಸಿಂಹದೇವರಿಗೆ ಉಪದ್ರವ ಅಂತ ಹೆಸರು? ಈಗ ಕನ್ನಡ ಉಪದ್ರವ ಅಲ್ಲ, ಆ ಪ್ರಾಣಿಗಳೆಲ್ಲ ಹೆದರಿ ಗೆದರಿ ಆದರೆ ಆ ಪದರಲ್ಲಿ ಹೋಗಿ ಓಡಿ ಬರ್ತಾರೆ ನರಸಿಂಹದೇವರ ಹತ್ರವೇ. ಗೊತ್ತಿಲ್ಲ ನರಸಿಂಹದೇವರು ಇದ್ದಂತ, ಗೊತ್ತಿಲ್ಲದೇ ಗೊತ್ತಿದ್ದರೆ ಬಂದರೂ ಕೂಡ ನರಸಿಂಹದೇವರ ಸ್ಥಾನ ಆದ್ದರಿಂದಾಗಿ ಉಪದ್ರವಂತಿ. ಆ ಪದರಲ್ಲಿ ನರಸಿಂಹದೇವರ ಸನ್ನಿಧಾನ ಇರುತ್ತೆ, ಅಲ್ಲಿಗೆ ಓಡಿ ಬರ್ತಾರೆ. ಅದಕ್ಕೋಸ್ಕರ ನರಸಿಂಹದೇವರಿಗೆ ಉಪದ್ರವಂತೆ ಹೆಸರು. ಹಾಗಾಗಿ ಆ ಪದರೇ ನರಸಿಂಹದೇವರ ಕಕ್ಷ, ಅಲ್ಲಿ ನರಸಿಂಹದೇವರ ಸ್ಥಾನ ಆದ್ದರಿಂದಾಗಿ ಆರಾಮವಾಗಿ ಇರ್ತವೆ, ಭಯ ಪರಿಹಾರ ಆಗುತ್ತೆ. ಅವುಗಳಿಗೆ ತಿಳಿಯದೇನೆ ಓಡಿ ಬರ್ತವೆ, ಆದರೂ ಭಯ ಪರಿಹಾರ ಆಗುತ್ತೆ. ಇನ್ನು ತಿಳಿದು ಓಡಿ ಬಂದ್ರಂತೂ ಸಂಸಾರ ಭಯವೇ ಪರಿಹಾರ ಆಗುತ್ತೆ. ಯಾಕೆ ಹೇಳಿದ್ರೆ ನರಸಿಂಹದೇವರಲ್ಲಿ ಇರ್ತಾರೆ ಅಂತ ಆಚಾರ್ಯರು ಹೇಳ್ತಾರೆ. ವನದಲ್ಲಿ ಇರ್ತಾರೆ ನರಸಿಂಹದೇವರು, ವನಂಗತ ನರಸಿಂಹದೇವರು ಅಲ್ಲಿರ್ತಾರೆ. ಅಥವಾ ವನ ಅಂದರೆ ಎನ್ನುವರೀಗ ಇಲ್ಲಿ ಕೂಡ ನೋಡಿ, ಕ್ಷೇತ್ರ ನೋಡಿ, ಆ ದೇವರಾಯನ ದುರ್ಗದಲ್ಲಿ ಜಯಮಂಗಲ ಎಂಬ ತೀರ್ಥ ಇದೆ, ಗುಡ್ಡಗಾಡು ಮತ್ತು ವನ ಇದೆ ಅಲ್ಲಿ. ನೃಸಿಂಹಾಚಲ ಅಲ್ಲಿ ಗುಡ್ಡಗಾಡು, ಅಹೋಬಲ ಕ್ಷೇತ್ರ ಅಲ್ಲಿ ನೀರು ಇದೆ, ಭವನಾಶಿನಿ ತೀರ್ಥ ಇದೆ, ಮತ್ತದು ಗುಡ್ಡಗಾಡು. ಮತ್ತು ಇದು ಘಟಿಕಾಚಲ ಅಲ್ಲಿ ಗುಡ್ಡಗಾಡು. ನರಸಿಂಹದೇವರು ಎಲ್ಲೆಲ್ಲಿ ಇರ್ತಾರೆ? ಒಂದು ತೀರ್ಥ ಕೊಪ್ಪರ ನರಸಿಂಹ, ಅಲ್ಲಿ ಕೃಷ್ಣಾ ನದಿ. ಮತ್ತು ಸೂರ್ಪಾನ ನರಸಿಂಹ ಕೃಷ್ಣಾ ನದಿ. ನೀರಾ ನರಸಿಂಹ ಮಹಾರಾಷ್ಟ್ರದ, ಅಲ್ಲಿ ನೀರಾ, ಅಲ್ಲಿ ನದಿ ತೀರ್ಥದಲ್ಲಿ. ನರಸಿಂಹದೇವರು ಎಲ್ಲಿ? ಒಂದು ಗುಡ್ಡಗಾಡಲ್ಲಿ ಇರ್ತಾರೆ, ಒಂದು ತೀರ್ಥಕ್ಷೇತ್ರದಲ್ಲಿ ಇರ್ತಾರೆ, ಆ ತೀರ್ಥ ಇದ್ದಲ್ಲಿ ಇರ್ತಾರೆ, ನದಿ ಇದ್ದಲ್ಲಿ. ಮತ್ತು ಆಚಾರ್ಯ ಹೇಳಿದ ರೀತಿಯಲ್ಲಿ ಕಾಡಿನಲ್ಲಿ ಅವರು ಇರ್ತಾರೆ ನರಸಿಂಹದೇವರು. ವಿಶೇಷ ಸನ್ನಿಧಾನ ಇರುತ್ತೆ ಆ ಪದರೆಯಲ್ಲಿ ನರಸಿಂಹದೇವರದ್ದು, ಅಂಥ ನರಸಿಂಹ ತಾಣ. ಇನ್ನೊಂದು ವಿಶೇಷವಾಗಿ ಹೇಳೋದಾದ್ರೆ ಆ ನರಸಿಂಹದೇವರ ತಾಣವನ್ನು ಹೊಂದಬೇಕು. ನರಸಿಂಹದೇವರ ಕ್ಷೇತ್ರಕ್ಕೆ ಅಹೋಬಲ ಕ್ಷೇತ್ರವೋ, ನರಸಿಂಹಾಚಲವೋ, ಘಟಿಕಾಚಲವೋ, ಅಥವಾ ದೇವರಾಯನದುರ್ಗವೋ, ನರಸಿಂಹದೇವರಿದ್ದ ನೀರಾ ನರಸಿಂಹನ ಅಹೋಬಲ ಕ್ಷೇತ್ರವೋ ಅಲ್ಲಿ ಹೋಗಿ ಏನು ಮಾಡ್ರಿ ಅಂದರೆ ಹರಿಮಾಶ್ರಯಿತ. ಸಂಸ್ಕೃತದಲ್ಲಿ ಹರಿ ಅಂದರೆ ಸಿಂಹ, ಅಂದರೆ ನರಸಿಂಹನನ್ನು ಆಶ್ರಯಿಸಿ. ನೃಸಿಂಹಾಧಿಕ ಮನ್ಯಚ್ಚ ದುರಿತಾದಿ ನಿವೃತ್ತಿ. ನರಸಿಂಹದೇವರನ್ನು ವಿಶೇಷವಾಗಿ ಧ್ಯಾನ ಮಾಡಿದರೆ ನಮಗೆ ತೀವ್ರವಾದ ದುರಿತಗಳೆಲ್ಲ ದೂರಕ್ಕೆ ಹೋಗುತ್ತೆ, ದುರಿತ ಪರಿಹಾರ ಆಗುತ್ತೆ. ದುರಿತದಿಂದರೇ ಅನೇಕ ವಿಘ್ನಗಳೆಲ್ಲ ಬರೋದು, ಅದು ದುರಿತವೇ ಅದು. ಅದೆಲ್ಲ ಪರಿಹಾರ ಆಗಬೇಕಾದ್ರೆ ನರಸಿಂಹದೇವರನ್ನು ಸೇವಿಸಬೇಕು. ಅದರಿಂದಾಗಿ ಹಿಂದಿನ ದಿನವನ್ನು ಮಾಡಿದ ಪಾಪಕರ್ಮವನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗದೆ ಟೆನ್ಷನ್ ಮಾಡಿಕೊಂಡು ಆತ್ಮಹತ್ಯೆ ತನಕ ಹೋಗುವ ವಾತಾವರಣ ಇದ್ದರೆ ಮನೆಯಲ್ಲಿ ಬಿಟ್ಬಿಡೋ ಮನೆಯನ್ನು.
ಹೋಗು ತೀರ್ಥಕ್ಷೇತ್ರಕ್ಕೆ, ಅಲ್ಲಿ ಹೋಗಿ ನರಸಿಂಹದೇವರನ್ನು ಆಶ್ರಯಿಸು. ನರಸಿಂಹದೇವರನ್ನು ಆಶ್ರಯಿಸಿ ಸಪ್ತಮ ಸ್ಕಂದ ಹರಿಮಾಶ್ರಯಿತ, ಎರಡರ್ಥ, ಹರಿ ಅಂದರೆ ಸೂರ್ಯ, ಸೂರ್ಯ ಅಂದರೆ ಪುರಾಣ ಸೂರ್ಯ, ಭಾಗವತ ಸೂರ್ಯನನ್ನು ವಿಶೇಷವಾಗಿ ಅವಲಂಬಿಸಬೇಕು. ಭಾಗವತ ಸೂರ್ಯನ ಉಪಾಸನೆಯಿಂದ ಏಳನೇ ಸ್ಕಂದ ಏನಿದೆ, ನರಸಿಂಹದೇವರ ಚರಿತ್ರೆ ಹೇಳ್ತಕ್ಕಂಥ ಏಳನೇ ಸ್ಕಂದ ಚೆನ್ನಾಗಿ, ಅಥವಾ ಬೇರೆ ಬೇರೆ ಪುರಾಣದ ನರಸಿಂಹದೇವರ ಚರಿತ್ರೆ ಬಂದಿದ್ದರೆ ಆ ನರಸಿಂಹದೇವರ ಚರಿತ್ರೆಯನ್ನು ಕೇಳ್ತಾ ಅಲ್ಲಿ ಏಳು ದಿನಗಳ ಕಾಲ ನರಸಿಂಹದೇವರನ್ನು ಉಪಾಸನೆ ಮಾಡಬೇಕು. ತತ್ ಸಾಧು ಮನ್ನಿ, ಅದು ನಿಜವಾದ ಸಾಧು ಮಾರ್ಗ. ಅಥವಾ ಇನ್ನೊಂದು ಅರ್ಥ, ಬ್ಯಾಡ್ದಿದ್ದನಲ್ಲಿ ಹಚ್ಕೊಂಡು ಯಾವುದು ಒಳ್ಳೆಯದಲ್ಲೋ ಅದನ್ನು ಒಳ್ಳೆಯದು ಹಚ್ಕೊಂಡು, ಆ ಎಲ್ಲ ಯಾವುದನ್ನು ಒಳ್ಳೆಯದನ್ನು ಹಚ್ಕೊಂಡು ನನಗೆ ಸುಖಪ್ರದ ಅಂತ ಹೇಳ್ತಾರೆ. ಹೆಂಡತಿ ಆಗ್ಬೋದು, ಮಕ್ಕಳಾಗ್ಬೋದು, ಕಾರ್ ಆಗ್ಬೋದು, ಮನೆ ಆಗ್ಬೋದು, ಮಠ ಆಗ್ಬೋದು, ಯಾವುದು ಬೇಕಾದ್ರೆ ಮನೆ ಮಾತ್ರ ಅಲ್ಲ, ಮಠವೂ ಆಗ್ಬೋದು, ಯಾವುದು ಬೇಕಾದ್ರೂ ಯಾವ್ದು ಬೇಕಾದ್ರೂ ಆಗ್ಬೋದು. ಅದನ್ನೆಲ್ಲ ಒಳ್ಳೆಯದಂತ ಹಚ್ಕೊಂಡಿರ್ತಾನೆ. ಆದರೆ ಏನಾಗಿಬಿಡುತ್ತೆ, ಅದು ಅವನಿಗೆ ಕೈ ಕೊಟ್ಬಿಡುತ್ತೆ, ಅದು ಅವನ ಅಧೀನ ಅಲ್ಲ. ಹಾಗಾಗಿ ಟೆನ್ಷನ್ ಆಗುತ್ತೆ. ಅವಾಗ ಏನು ಮಾಡ್ತಾನೆ, ಈ ಒಂದು ಮನೆಯ ವಾತಾವರಣ ವಿಷಯಾಂಧರೆ ಎಲ್ಲ ತುಂಬಿಬಿಟ್ಟಿದ್ದಾರೆ, ಅದರಲ್ಲಿ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಆವಾಗ ಅವನು ಆ ಅಂಥ ಮನೆ ಬಿಡಬೇಕು, ಅದೇ ಬಿಡಬೇಕು, ನಿಜವಾಗಿ ಬಿಡಬೇಕಂತ ಮನೆಯನ್ನು. ಹೋಗಿ ವಿದುರ ಬಿಡಲಿಲ್ವಾ, ವಿದುರ ಬಿಟ್ಟ ಮನೆಯನ್ನು ದುಷ್ಟ ದುರ್ಯೋಧನ ಹೊರಗೆ ಹಾಕು, ಅವನಿದ್ದು ನಿನ್ನ ಕುಲ ಉಳಿಯುತ್ತೆ, ಇಲ್ಲದ್ರೆ ತೆಗೆಯದೆ ಕುಲತ್ತೆ ಅರ್ಥ. ಭಗವಂತನ ದ್ವೇಷಿಯಾಗಿದ್ದಾನೆ, ಹಾಳು ಇಡೀ ಕುಲಕ್ಕೆ ಕಳಂಕ ಅವನು, ಹೊರಗೆ ಹಾಕು ಅಂತ ಹೇಳಿದಾಗ ಸಿಕ್ಕಾಪಟ್ಟೆ ಬೈದ್ಬಿಟ್ಟ ದುರ್ಯೋಧನ. ದಾಸಿಪುತ್ರ ನಮ್ಮನ್ನು ತಿನ್ಕೊಂಡು ಪಾಂಡವ ಪಕ್ಷಪಾತಿಯಾಗಿದೆ, ಹಾಗೆ ಹೀಗೆ. ಆಗ ಅವನಿಗೆ ಏನಾಯಿತು, ಅವನ ಆ ದುಷ್ಟರ ಮನೆಯನ್ನು ಆತ್ಮಪತನಕ್ಕೆ ಕಾಣದ ಕಲಿ ಇದ್ದಾನೆ ಅಂತ ಸಹವಾಸ ದುಷ್ಟರು ಇವೆಲ್ಲರೂ ಅಂಧಕೂಪಲು, ಅಂಧರು ತುಂಬಿ ಹೋಗಿದ್ದಾರೆ ಆ ಮನೆಯಲ್ಲಿ. ಬಿಟ್ಟೇ ಬಿಟ್ಟ ಹತ್ತಿನಾಪುರವನ್ನು ವನಂದದ ಸೀದ ಎಲ್ಲಿಗೆ ಹೋದ, ನೀರಿಗೆ ಹೋದ, ತೀರ್ಥಕ್ಷೇತ್ರಕ್ಕೆ ಹೋದ, ಎಲ್ಲಿಗೆ ಹೋದ, ಯಮುನಾ ನದಿ ತೀರಕ್ಕೆ ಹೋದ, ಪ್ರವಾಸ ಕ್ಷೇತ್ರಕ್ಕೆ ಹೋದ. ಅಲ್ಲಿ ಉದ್ಧ ಇನ್ನೊಂದು ವನ ಸಿಕ್ತು, ವನನೀಯನಾದ ಉದ್ಧವ ಸಿಕ್ಕಿದ. ವನ ಅಂದರೆ ಮೊದಲು ತೀರ್ಥ ಸಿಕ್ತು, ತೀರ್ಥಕ್ಷೇತ್ರದಲ್ಲಿ ಉದ್ಧವ ಸಿಕ್ಕಿದ. ಅವನು ವನನೀಯ, ಸಜ್ಜನರನ್ನು ವನ ಅಂತ ಕರೀತಾರೆ, ಸೇವಿಯರು ಅಂತವನು ಸಿಕ್ಕಿದ. ಅವನಿಂದ ಸ್ವಲ್ಪ ವನ ಸಿಕ್ತು ಅಂದರೆ ಭಗವಂತನ ವಿಚಾರ ತೀರ್ಥ, ಭಗವತ್ ತೀರ್ಥ, ಭಗವತ್ ಶಾಸ್ತ್ರ ಜ್ಞಾನ ಅದು ಸಿಕ್ತು. ಕೊನೆಗೆ ಅವನು ನನಗೆ ಎಲ್ಲ ಉಪದೇಶ ಮಾಡು ಅಂತ ಕೇಳಿದ. ಆಗ ಉದ್ಧವ ಹೇಳ್ತಾನೆ, ನಿನಗೆ ಉಪದೇಶ ಮಾಡಲಿಕ್ಕೆ ಇನ್ನೊಬ್ಬ ಇದ್ದಾನೆ, ಭಗವಂತನೇ ನಿಯೋಜಿಸಿದ್ದಾನೆ, ಮೈತ್ರಿಯರು ಅಂತ ಹೇಳ್ತಾನೆ. ತಕ್ಷಣ ಮತ್ತೊಂದು ವನಕ್ಕೆ ಹೋಗ್ತಾನೆ, ನೀರು ಯಮುನಾ ನದಿ ತೀರದಿಂದ ಸಿನ ಗಂಗಾ ತೀರಕ್ಕೆ, ಯಮುನಾ ಹರಿದ್ವಾರಕ್ಕೆ ಬರ್ತಾನೆ. ಅಲ್ಲಿ ತೀರ್ಥ ಸಿಕ್ತು, ಅಲ್ಲಿ ವನ ಸಿಕ್ತು. ವನ ಅಂದರೆ ವನನೆಯ ಸೇವೆಯರಾಗಿರ್ತಕ್ಕಂಥ ಮೈತ್ರಿಯರು ಸಿಕ್ಕಿದ್ರು. ಅವರಿಂದ ಏನು ಮಾಡಿದ, ವನವನ್ನು ಪಡೆದ. ವನ ಅಂದರೆ ನೀರು ಅಂತ ಅರ್ಥ. ತವ ಕಥಾವೃತಂ ತಪ್ತ ಜೀವನಂ ಅಂತ ಭಾಗವತದಲ್ಲಿ ಪರಮಾತ್ಮನ ಕಥೆಯನ್ನು ಗೋಪಿಕಾಸ್ತ್ರೀಯರು ನೀರು ಅಂತ ಕರೆದಿದ್ದಾರೆ. ಯಾಕೆಂದರೆ ನೀರು ಯಾವ ರೀತಿಯಲ್ಲಿ ನಮಗೆ ಬಿಸಿಲಿನ ಬೇಗೆಯನ್ನು ನಿವಾರಿಸುವಂತೆ, ಸಂಸಾರ ಬೇಗೆಯನ್ನು ತಾಪವನ್ನು ನೀಗಿಸುವಂತಹದ್ದು ಕೃಷ್ಣ ಕಥಾಮೃತ, ಅದು ನೀರು ಅಂತ ಹೇಳಿದ್ದಾರೆ. ತವ ಕಥಾಮೃತಂ ತಪ್ತ ಜೀವನಂ ಅಂತ ಆ ನೀರನ್ನು ಅಲ್ಲಿ ತೃತೀಯ ಸ್ಕಂದದ ಭಾಗವತ ಕಥಾ ಜಲವನ್ನು ಅವನು ಪಾನ ಮಾಡ್ತಾನೆ ಮೈತ್ರಿಯರಿಂದ. ಅದರಿಂದಾಗಿ ಏನಾಯಿತು, ವನಂಗತ. ನೋಡಿ, ಮೊದಲು ತೀರ್ಥಕ್ಷೇತ್ರ ಮನೆ ಬಿಡಬೇಕು, ವನಕ್ಕೆ ಹೋಗಬೇಕು, ತೀರ್ಥಕ್ಷೇತ್ರಕ್ಕೆ ಹೋಗಬೇಕು, ಆಗ ಅಲ್ಲಿ ವನ ಸಿಗತ್ತೆ. ವನನೀಯರಾದ ಸಜ್ಜನರು ಸಿಗ್ತಾರೆ, ಉದ್ಧವ ಮೈತ್ರಿಯರು ಸಿಕ್ಕಿದರು. ಅದರಿಂದ ವನ ಸಿಕ್ತು, ಅವರಿಂದ ಕಥಾಮೃತ ಸಿಕ್ತು, ಅದರಿಂದ ವನ ಆ ಕಥಾಮೃತ ಕಥಾಜಲವನ್ನು ಹೊಂದಿದ. ಕೊನೆಗೇನಾಯಿತು, ವನಂಗತ. ವನಂಗತ ಸಂಸ್ಕೃತದಲ್ಲಿ ನೀರು ಅಂತ ಅರ್ಥ. ನೀರು ಕಣ್ಣೀರು ಬಂತು, ಆ ಭಾಗವತ ಕಥಾ ಜಲದಿಂದ ಕಣ್ಣೀರು ಬಂತು. ಆ ಕಣ್ಣೀರು ಸುರಿಸ್ತಾ ಸುರಿಸ್ತಾ ಪರಿಶುದ್ಧವಾದ ಚಿತ್ತ ಜಲವನ್ನು ಹೊಂದಿದನು. ಭಾಗವತ ಕಥೆ ಕೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಮನಸ್ಸು ಶುದ್ಧವಾಗುತ್ತೆ. ಇನ್ನೊಂದತ್ತ ಶಬ್ದಾನದಿ ವಿಮಲ ಚಿತ್ತ, ಶುದ್ಧ ಕಥಾ ಭಗವತ್ ಚಿತ್ತ ಜಲ, ಭಗವದ್ವಿಷಯಕವಾದ ಚಿತ್ತ ಜಲವನ್ನು ಹೊಂದಿದ. ಭಾಗವತ ಕಥೆ ಕೇಳಿ ಆನಂದಾಶ್ರು ಜಲವನ್ನು ಹೊಂದಿದ. ಹೊಂದಿ ಹರಿಮಾಶ್ರಯಿತ, ಆ ಭಗವಂತನ ಸೇವಿಸುವುದೇನುಂಟು, ಇದು ತತ್ ಸಾಧು ಮನೆ. ಭಾಗವತ ಕಥಾ ಕೇಳಿ ಭಾಗವತ ಮೊದಲು ಗಂಗಾದಿ ತೀರ್ಥ ಜಲವನ್ನು ಸೇವಿಸಿ ಅಲ್ಲಿ ಮಹಾತ್ಮರೆಂಬಂಥ ಸಜ್ಜನರೆಂಬಂಥ ತೀರ್ಥ ಪುರುಷರನ್ನು, ಸತ್ತೀರ್ಥರನ್ನು, ಉತ್ತಮ ತೀರ್ಥರಂತೆ ಇರ್ತಕ್ಕಂಥ ಗುರುಗಳಂತೆ ಇರ್ತಕ್ಕಂಥವರನ್ನು ಸೇವಿಸಿ ಅಲ್ಲಿ ಭಾಗವತ ಕಥಾಜಲವನ್ನು ಹೊಂದಿ, ಅದರ ನಂತರ ಪರಿಶುದ್ಧ ಚಿತ್ತಜಲವನ್ನು ಹೊಂದಿ, ಅದನ್ನಂಥ ಭಾಗವತ ಕಥಾವನ್ನು ಕೇಳಿದಾಗ ಏನೊಂದು ನಮಗೆ ಆನಂದಾಶ್ರು ಜಲ ಏನು ಬರ್ತದೆ, ಆ ಜಲವನ್ನು ಹೊಂದಿ ಹರಿಯನ್ನು ಸೇವಿಸಬೇಕು. ನೀರಿನಿಂದ ಹರಿಯನ್ನು ಸೇವಿಸಬೇಕು. ನೀರಂದರೆ ಪರಿಶುದ್ಧ ಚಿತ್ತಜಲ ಮತ್ತು ಆನಂದಾಶ್ರು ಜಲ. ಭಾಗವತ ಕಥಾ ಕೇಳಿದಾಗ
ಆ ಜಲವನ್ನು ಸುರಿಸ್ತಾ ಹರಿಯನ್ನು ಸೇವೆ ಮಾಡಿದರೆ ಅದು ನಿಜವಾದ ಸಾಧು ಮಾರ್ಗ, ಅದು ನಿಜವಾದ ಸಾಧು ಮಾರ್ಗ ಅಂತ ಹೇಳ್ತಾನೆ. ಅದಕ್ಕೆ ಇನ್ನೊಂದು ಅರ್ಥ, ಗೃಹಂ ಅಂದರೆ ಸ್ತ್ರೀ ಪತ್ನಿಯನ್ನು ಮನೆ, ಗೃಹಂ ಗೃಹಿಣಿ ಗೃಹಮುಚ್ಚತೆ, ಹೆಂಡತಿಯನ್ನು ಸ್ತ್ರೀಯನ್ನು ಗ್ರಹ ಅಂತ ಕರೆದಿದ್ದಾರೆ. ಇಲ್ಲಿ ಮನೆ ಬಿಡಬೇಕು, ಸ್ತ್ರೀಯನ್ನು ಬಿಡಬೇಕು, ಅಂಧಕೂಪದಂತೆ ಇರತಕ್ಕಂತಹ ಸ್ತ್ರೀಯನ್ನು ಬಿಡಬೇಕು. ಸ್ತ್ರೀ ಅಂದರೆ ಏನರ್ಥ? ಪುರಂಜನೋಪಾಖ್ಯಾನದಲ್ಲಿ ಹೇಳಿದಂತೆ ವಿಷಯಾಸಕ್ತವಾದ ಬುದ್ಧಿ, ವಿಷಯದಲ್ಲಿ ಆಸಕ್ತವಾದ ಬುದ್ಧಿ. ಬುದ್ಧಿಂತೂ ಪ್ರಮದಾನ್ ವಿದ್ಯಾ ಪುರಂಜನೋಪಾಖ್ಯಾನ. ಪುರಂಜನಿಗೆ ಪುರಂಜನಿ ಗಂಟು ಬಿದ್ದಲ್ಲ ಹೇಳ್ತಾರೆ ಅಲ್ಲಿ. ಅಲ್ಲಿ ಪುರಂಜನ ಅಂದರೆ ಜೀವ, ಅವನಿಗೆ ಪುರಂಜನ ಅಂದರೆ ವಿಷಯಾಸಕ್ತವಾದ ಬುದ್ಧಿ ಗಂಟು ಬಿಡುತ್ತೆ. ಹಾಗಾಗಿ ಆ ವಿಷಯಾಸಕ್ತವಾದಂಥ ಬುದ್ಧಿ ಇದ್ಬಿಟ್ರೆ ಅವಳನ್ನು ಬಿಟ್ಟು ಹೋಗಲಿಕ್ಕೆ ಆಗೋದಿಲ್ಲ. ಈ ಬಡಪಾಯಿ ಜೀವನಿಗೆ ಒದ್ದಾಡ್ತಾ ಇರ್ತಾನೆ ಪುರಂಜನ, ಹೇಗೆ ಬಿಟ್ಟು ಹೋಗ್ಲಿಕ್ಕೆ ಆಗಿಲ್ಲ ಅವನಿಗೆ. ಕೊನೆಗೆ ಸಾಯುವ ಸಂದರ್ಭದಲ್ಲಿ ಅದನ್ನೇ ಅವಳನ್ನೇ ನೆನೆತ ಸತ್ತ, ಹೆಂಗಸಾಗಿ ಬಿಟ್ಬಿಟ್ಟ. ಸಾಯುವ ಸಂದರ್ಭದಲ್ಲಿ ಯಾರನ್ನು ನೆನೆತೇವೋ ಅದೇ ರೂಪ ಬಂದ್ಬಿಡುತ್ತೆ. ಜಿಂಕೆಯನ್ನು ಅಂದರೆ ಜಿಂಕೆ ಆಗಿ, ಅದೇ ಭರತ ಸ್ತ್ರೀಯನ್ನು ನೆನೆದ, ಸ್ತ್ರೀಯಾಗಿ ಹುಟ್ಟಿದ. ಹಾಗಾಗಿ ಆ ವಿಷಯಾಸಕ್ತವಾದ ಬುದ್ಧಿ ಉಂಟಲ್ಲ, ಅದೇ ಪ್ರಾಣ ಹಿಂಡತಕ್ಕಂಥ ಹೆಂಡತಿ. ಅಂಥ ಗ್ರಹಂ ಅಂದರೆ ಅಂಧಕೂಪದಂತೆ ಇರ್ತಕ್ಕಂಥ ಗ್ರಹಂ ಅಂದರೆ ವಿಷಯಾಸಕ್ತವಾದ ಬುದ್ಧಿ. ಅಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಮತ್ತೆ ಮೇಲಕ್ಕೆ ಬರಲಿಕ್ಕೆ ಆಗೋದು, ಹುಟ್ಟು ಬಾವಿಲಿ ಬಿದ್ದ ಹಾಗೆ ಮೇಲಕ್ಕೆ ಬರಲಿಕ್ಕೆ ಆಗೋದಿಲ್ಲ. ಅಂಥ ವಿಷಯಾಸಕ್ತವಾದ ಹೆಂಡತಿಯನ್ನು ಬಿಟ್ಟುಬಿಡು, ಬಿಟ್ಟು ಅಥವಾ ಇನ್ನೊಂದು ಅರ್ಥ ಹೇಳ್ತಾರೆ, ಭಗವಂತನಲ್ಲಿ ವಿಪರೀತವಾದ ಬುದ್ಧಿ ಅದು ಸ್ತ್ರೀ. ಅಂತಹ ಸ್ತ್ರೀ ದುಷ್ಟ ಸ್ತ್ರೀ ಅಂತ ಕರೆದಿದ್ದಾರೆ. ಅದೆರಡರ ಸಹವಾಸವನ್ನು ಬಿಟ್ಟು ವನಂಗತಃ ಅಂದರೆ ಸಜ್ಜನರ ಸಹವಾಸವನ್ನು ಮಾಡಿ ಹರಿಮಾಶ್ರಯಿತ ಭಗವಂತನನ್ನು ಸೇವಿಸುವಂಥ ವೈರಾಗ್ಯವನ್ನು ತಾಳು. ಅದಕ್ಕೆ ಎಲ್ಲ ಕಡೆಯಲ್ಲೂ ಕೂಡ ಸ್ತ್ರೀ ಸಂಘವನ್ನು ಮಾಡಬಾರ್ದು ಅಂದರೆ ಪುರುಷರು ಮಾತ್ರ ಮಾಡಬಾರ್ದು ಅಂತ ಅರ್ಥ ಅಲ್ಲ, ಮೇಲ್ನೋಟಕ್ಕೆ ಹಾಗೆ ಕಾಣುತ್ತೆ. ಎಲ್ಲ ಕಡೆಯಲ್ಲಿ ಸ್ತ್ರೀ ಸಹವಾಸವನ್ನು, ಸ್ತ್ರೀ ಸಂಘಿ ನಾಂ ತಮೋದ್ವಾರಂ ಯೋಷಿತಾಂ ಸಂಘಿ ಸಂಘಂ, ಸ್ತ್ರೀಯ ಸಹವಾಸ ಮಾಡಬೇಡಿ ಮಾಡಬೇಡಿ ಅಂತ ಬಡ್ಕೊಳ್ತಾ ಇರ್ತಾರೆ. ಅದು ಏನು ಪುರುಷರಿಗೆ ಮಾತ್ರ ಸಂಬಂಧಪಟ್ಟದನ್ನು ಎಲ್ಲ ತಿಳ್ಕೊಬಿಟ್ಟಿದ್ದಾರೆ. ಯಾಕಂದರೆ ಪುರುಷರು ಸ್ತ್ರೀ ಸಹವಾಸ ಮಾಡಬಾರ್ದು, ಅದು ಪುರುಷರಂದರೆ ಗಂಡಸರಾಗಲಿ ಹೆಂಗಸರಾಗಲಿ ಇಬ್ಬರು ಪುರುಷರೇ. ಯಾಕಂದ್ರೆ ಶಾಸ್ತ್ರದಲ್ಲಿ ಅಷ್ಟೇ ಹೇಳ್ತಾರೆ, ಹೆಚ್ಚು ಒತ್ತು ಕೊಟ್ಟು ಹೇಳೋದಿಲ್ಲ. ಎಲ್ಲ ಕಡೆಯಲ್ಲೂ ಪುರುಷರು ಸ್ತ್ರೀ ಸಹವಾಸ ಮಾಡಬೇಡಿ, ಪುರುಷರು ಸ್ತ್ರೀ ಸಹವಾಸ ಮಾಡಬೇಡಿ, ಅಯ್ಯೋ ಸ್ತ್ರೀಯರು ಪುರುಷರ ಸಹವಾಸ ಮಾಡೋದು ಹೇಳೋದೇ ಇಲ್ಲಲ್ಲ. ಎಲ್ಲೋ ಎತ್ಕೋತಿತ್ತು ಹೇಳ್ತಾರೆ, ಹೆಚ್ಚಾಗಿರೋದು ಹೈಲೈಟ್ ಮಾಡಿ ಹೇಳೋದು ಪುರುಷರು ಸ್ತ್ರೀ ಸಹವಾಸ ಮಾಡಬಾರ್ದು. ಏನಪ್ಪ ಇದು, ಗಂಡಸರು ಮಾತ್ರ ಅಪರಾಧ ಮಾಡೋದು, ಹೆಂಗಸರೇನು ಅಪರಾಧ ಮಾಡಿದ್ರೆ ಇಲ್ಲ ಸರಿ ಹೋಗುತ್ತೆ ಎಂಥದ್ದು ಅಂತ ಕಾಣುತ್ತೆ. ಅದರ ಅರ್ಥವೇ ಬೇರೆ. ಪುರುಷ ಅಂದರೆ ದೇಹದಲ್ಲಿ ಇರುವವರು, ದೇಹದಲ್ಲಿರುವವರು ಗಂಡಸರು ಮಾತ್ರ ಅಲ್ಲ ಹೆಂಗಸರು ಇರ್ತಾರೆ. ಪುರುಷ ಶಬ್ದಕ್ಕೆ ದೇಹದಲ್ಲಿರುವ ಜೀವ ಅಂದರೆ ಹೆಂಗಸರಾಗ್ಬೋದು ಗಂಡಸರಾಗಬಾರ್ದು. ಅವರು ಸ್ತ್ರೀ ಸಹವಾಸ ಮಾಡಬಾರ್ದ್ರೆ ಹೆಂಗಸರು ಸ್ತ್ರೀ ಸಹವಾಸ ಮಾಡಬಾರ್ದು. ಸ್ತ್ರೀ ಅಂದರೆ ಅರ್ಥ ಏನು? ಭಗವನ್ ವಿಷಯದಲ್ಲಿ ಆಸಕ್ತವಾದ ಬುದ್ಧಿ. ಹೆಂಗಸರು ಮಾಡಬಾರ್ದು ಗಂಡಸರು ಮಾಡಬಾರ್ದು, ಅಷ್ಟು ಹೇಳಿಬಿಟ್ಟು ಎಲ್ಲ ಮುಗಿತು. ಪುರುಷರು ಸ್ತ್ರೀ ಸಹವಾಸ ಮಾಡಿದ್ರೆ ಪುರುಷರು ದೇಹಾಭಿಮಾನ ಉಳ್ಳವರು, ಯಾರೂ ಸ್ತ್ರೀ ಸಹವಾಸ ಮಾಡಬಾರ್ದು ಅಂದರೆ ಅದು ಗಂಡಸರಿಗೆ ಅನ್ವಯ, ಹೆಂಗಸರಿಗೂ ಅನ್ವಯ. ಹೆಂಗಸರು ಸ್ತ್ರೀ ಸಹವಾಸ ಮಾಡಬಾರ್ದು, ಯಾಕೆ? ಸ್ತ್ರೀ ಅಂದರೆ ಅರ್ಥ ಏನು? ವಿಷಯಾಸಕ್ತವಾದ ಬುದ್ಧಿ, ಅದು ಗಂಡಸರೇ ಹಾಗೆ ಮಾಡಬಾರ್ದು ಹೆಂಗಸರು ಮಾಡಬಾರ್ದು. ಆವಾಗ ಎಲ್ಲ ಬಂತು. ಆದರೆ ಸ್ತ್ರೀಯರು ಕೂಡ ಪುರುಷರ ಸಹವಾಸ, ಅಪರ ಪುರುಷರ ಸಹವಾಸ ಮಾಡಬಾರ್ದು, ಗಂಡಸರಾದವರು ದೇಹಾಭಿಮಾನವುಳ್ಳ ಗಂಡಸರು ಕೂಡ ಪರಸ್ತ್ರೀ ಸಹವಾಸ ಮಾಡಬಾರ್ದು. ಯಾಕೆಂದ್ರೆ ವಿಷಯಾಸಕ್ತವಾದ ಬುದ್ಧಿ ಅದು. ಅಂಥ ಸ್ತ್ರೀ ಸಹವಾಸ ಇಬ್ಬರೂ ಮಾಡಬಾರ್ದು. ಯಾಕೆ ಹೇಳಿದಂದರೆ ಇಲ್ಲಿ ಗೃಹಂ ಅಂದರೆ ಗೃಹಿಣಿ ಗೃಹ ಮುಚ್ಚತೆ ಅಂದರೆ ಗೃಹ್ಯತೆ ಇದೆ, ಸಗತ್ತು ನಮಗೆ ಹಿಡ್ಕೊಂಡ್ಬಿಟ್ಟು ನಮ್ಮನ್ನು ಒದ್ದಾರಿಸ್ತಾ ಇರ್ತದೆ. ಅಂತಹ ಬುದ್ಧಿಂತೋ ಪ್ರಮದಾಂ ಅಂತ ಹೇಳಿದ ಹಾಗೆ ಆ ವಿಷಯಾಸಕ್ತವಾಗಿರ್ತಕ್ಕಂತಹ ಬುದ್ಧಿ ಎಂಬ ಸ್ತ್ರೀಯನ್ನು ತ್ಯಾಗ ಮಾಡಿ ವೈರಾಗ್ಯದಿಂದ ಭಗವಂತನೆಡೆಗೆ ನಾವು ಸಾಗಬೇಕು, ಅದು ನಿಜವಾದ ಸಾಧು ಮಾರ್ಗ ಅಂತ ಪ್ರಹ್ಲಾದ ಹೇಳ್ತಾ ಇದ್ದಾನೆ. ಅದರಿಂದಾಗಿ ವಿಶೇಷವಾಗಿ ಭಾಗವತ ಕಥಾ ಜಲವನ್ನು ವಿಶೇಷವಾಗಿ ಕಲಿಯುಗದಲ್ಲಿ ಹೇಳ್ತಾ ಇದ್ದಾರೆ. ಏನು ದುಃಖ ದೌರ್ಭಾಗ್ಯ, ದುಃಖ ದಾರಿದ್ರ್ಯ ದೌರ್ಭಾಗ್ಯ ಪಾಪ ಪ್ರಕ್ಷಾಲನಾಯಚ ಕಾಮ ಕ್ರೋಧ ದಯಾರ್ಥಮ್ಮಿ ಕಲವು ಧರ್ಮೋಯ ಮೀರಿತ. ದುಃಖ ದೌರ್ಭಾಗ್ಯ ದಾರಿದ್ರ್ಯ, ದುಃಖ ದಾರಿದ್ರ್ಯ ದೌರ್ಭಾಗ್ಯ ಪಾಪ ಪ್ರಕ್ಷಾಲನಾಯ, ದುಃಖ ದಾರಿದ್ರ್ಯ ದೌರ್ಭಾಗ್ಯ ಇದು ಪರಿಹಾರ ಆಗಬೇಕು, ನಮ್ಮ ಪಾಪ ಎಲ್ಲ ತೊಳೆದು ಹೋಗಬೇಕು, ಕಾಮಕ್ರೋಧ ಗೆಲ್ಲಬೇಕು ನಾವು ಅದನ್ನು. ಅದಕ್ಕೋಸ್ಕರವೇ ಕಲವು ಧರ್ಮೋಯ ಮೀರಿತ, ಭಾಗವತ ಶ್ರವಣ ಎಂದು ದೊಡ್ಡ ಧರ್ಮ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅದರಿಂದ ಕಿವಿಯಲ್ಲಿ ಸಾಕಷ್ಟು ಹಾಕ್ಕೊಳ್ಬೇಕು, ಕಿವಿಗೆ ಆಹಾರ. ಭಗವಂತನ ಕಥೆಯನ್ನು ಯಾವಾಗಲೂ ಕೂಡ ಕೇಳ್ತಾ ಇರಬೇಕು,
ಯಾಕಂದರೆ ಅದಕ್ಕೆ ಹೇಳ್ತಾರೆ ಶ್ರವಣ ಮನಕಾನಂದವೀಯುತು ಭುವನ ಪಾವನ ವೆನಿಪ ಲಕುಮೀಧಮನ ಮಂಗಳ ಕಥೆಯ ಕಿವಿಗಟ್ಟಾಲಿಪದು ದಿನ ದಿನದಿ. ಆದರೆ ನಾವು ಮಂಗಳ ಕಥೆಯನ್ನು ಕೇಳುವುದಾಗಲಿ, ಮಂಗಳ ಕಥೆಯನ್ನು ಹಾಡಿ ಹೊಗಳುದಾಗಲಿ, ಕೂಗುದಾಗಲಿ, ಕುಣಿಯುವುದಾಗಲಿ, ಏನು ಮಾಡಿದರೂ ಕೂಡ ಆ ಕತೆ ಕೇಳಿದ್ದು ಸಾರ್ಥಕವಾಗಬೇಕಾದ್ರೆ ಭುವನ ಪಾವನ ವೆನಿಪ ಲಕುಮೀಧಮನ ಮಂಗಳ ಕಥೆ ಕಿವಿಗೊಟ್ಟಾಲಿಪದು. ಭುವನ ಪಾವನ ವೆನಿಪ ಲಕುಮೀಧಮನ ಮಂಗಳ ಕಥೆ, ನಾವು ಕತೆ ಕೇಳೋರು ಲಕ್ಷ್ಮೀಧಮ ನಮ್ಮನ್ನು ರಕ್ಷಣೆ ಮಾಡಬೇಕಾದ್ರೆ ನಾವು ಯಾವ ರೀತಿಯಾಗಿ ಕತೆ ಕೇಳಬೇಕು ಅಂತ ಹೇಳ್ತಾರೆ. ಭುವನ ಪಾವನ ವೆನಿಪ, ಭುವನ ಅಂದರೆ ಭುವನ ಪಾವನ ವೆನಿಪ, ಭುವನ ಪಾವನ ವೆನಿಪ ದೇವರ ಕಥೆಯನ್ನು ಯಾವಾಗಲೂ ಅಂಬರೀಷ ಮಹಾರಾಜ ಕೇಳ್ತಾ ಇದ್ದ. ಶ್ರುತಿಂಚಕಾರ ಅಚ್ಯುತ ಸತ್ಕಥೋದಯ, ಯಾವಾಗಲೂ ದೇವರ ಕಥೆಯನ್ನು ಎಷ್ಟು ಕೇಳ್ತಾ ಇದ್ದ ಅಂದರೆ ಎರಡು ಕಿವಿ ಇದ್ದರೂ ಕೂಡ ಒಂದೇ ಕಿವಿಯಿಂದ ಕೇಳ್ತಾ ಇದ್ದದ್ದು. ಅಯ್ಯೋ ಇದೇನ್ರಿ, ಎರಡು ಕಿವಿ ಇದ್ದಾಗ ಎರಡು ಕಿವಿಯಿಂದ ಕೇಳಬೇಕಾದದ್ದು, ಒಂದೇ ಕಿವಿಯಿಂದ ಕೇಳ್ತಾನೆ, ಇನ್ನೊಂದು ಕಿವಿ ಏನು ಬ್ಯಾರ್ದಿದ್ದು ಕೇಳ್ತಾ ಇದ್ದಾನಂದ್ರೆ ಅದು ಅರ್ಥ ಏನಂದರೆ ನಾವು ಅಷ್ಟು ಭಕ್ತಿಯಿಂದ ಕೇಳ್ತಾ ಇದ್ದಂತ ಅರ್ಥ. ನಾವು ಮಂತ್ರವನ್ನು ಉಪದೇಶ ಪಡೆಯುವಾಗ ಕೇಳೋದು ಯಾವ ಕಿವಿ ಕೇಳಬೇಕು? ಮಂತ್ರವನ್ನು ಉಪದೇಶ ಪಡೆಯುವಾಗ ಯಾವ ಕಿವಿ ಕೇಳಿ ಕೇಳಿ, ಎಡಗಿವಿಂದ ಕೇಳಬೇಕು ಬಲಗಿವಿಂದ ಕೇಳಬೇಕು? ಕಿವಿಯಿಂದ ಕೇಳುವ ಪ್ರಶ್ನೆ ಇಲ್ಲ, ಹೀಗೆ ಕೇಳೋದು ಕೆಲವರು ಗೊತ್ತೇ ಇಲ್ಲ. ಬಲಗಿವಿಂದ ಕೇಳಬೇಕು ಮಂತ್ರವನ್ನು, ಬಲಗಿವಿಂದ ಕೇಳಬೇಕು, ಎಡಗಿವಿಂದಲ್ಲ. ಹಾಗೆಯೇ ಅವನ ದೇವರ ಕಥೆಯನ್ನು ಯಾರಾದರೂ ಹೇಳ್ತಾ ಇದ್ದರೆ ಅದನ್ನು ಮಂತ್ರಾಂತ ಭಕ್ತಿಯಿಂದ ಬಲ ಕಿವಿಯಲ್ಲಿ ಕೇಳುವಷ್ಟು ಪವಿತ್ರ ಭಾವದಿಂದ ಕೇಳ್ತಾ ಇದ್ದಂತೆ, ಎಡಗಿಂದ ಕೇಳ್ತಾ ಇದ್ರು ಅಂತ ಅರ್ಥ ಅಲ್ಲ. ಮಂತ್ರ ತುಲ್ಯವಾಗಿ ಅದನ್ನು ಕೇಳ್ತಾ ಇದ್ದ ಅಂದ್ರೆ ಅರ್ಥದಲ್ಲಿ ಬರೆದಿದ್ದಾರೆ. ಏಕವಚನ ಯಾಕೆ ಎರಡು ಕಿವಿ ಇರುವಾಗ ಒಂದೇ ಕಿವಿಯಿಂದ ಕೇಳ್ತಾ ಇದ್ದ ಅಂದರೆ ಅಷ್ಟು ಪವಿತ್ರವಾಗಿ ಕೇಳ್ತಾ ಇದ್ದ, ಮಂತ್ರ ಎಂಬ ಭಾವನೆಯಿಂದ ಕೇಳ್ತಾ ಇದ್ದ ಅಂತ. ಅವನು ಭಾಗವತ ಕಥೆ ಕೇಳ್ತಾ ಇದ್ದ, ಅವನಿಗೆ ದೇವರು ರಕ್ಷಣೆ ಕೊಟ್ಟಿದ್ದ. ಕೃತ್ಯ ಎಂಬ ಪ್ರಯೋಗವನ್ನು ದುರ್ವಾಸರು ಮಾಡಿದರೂ ಕೂಡ ಅವನಿಗೆ ಸುದರ್ಶನ ಚಕ್ರದಿಂದ ದೇವರು ರಕ್ಷಣೆ ಕೊಟ್ಟ. ಯಾಕೆ ಅವನು ಭಾಗವತ ಕಥೆಯನ್ನು ಕೇಳುವವನು ಏನು ಮಾಡ್ತಾ ಇದ್ದ, ಏಕಾದಶಿಯನ್ನು ಚೆನ್ನಾಗಿ ಚಾಚೂ ಚಪ್ಪದೆ ಅನುಷ್ಠಾನ ಮಾಡ್ತಾ ಇದ್ದ. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ, ಭುವನ ಪಾವನ ವೆನಿಪ ಲಕುಮೀಧವನ ಮಂಗಳ ಕಥೆ. ಭುವನ ಪಾ, ಭುವನ ಅಂದರೆ ನೀರು, ನೀರಂದರೆ ಯಾವ ನೀರು, ಯಾವ ನೀರು, ಅವನು ನೀರು ಕುಡಿದವನು ಅಂತ. ಅಂಬರೀಷ ಮಹಾರಾಜ ನೀರು ಕುಡ್ದ, ಯಾಕೆ ಈ ದ್ವಾದಶಿ ಇದು ವೃತ ವೃತ ಭಂಗ ಆಗತ್ತೆ ಅಂತ ಹೇಳ್ಕೊಂಡು ಅದು ದುರ್ವಾಸನ ಕರೆದಿದ್ದಾನೆ, ಅವ್ರು ಬೇಗ ಬರಲಿಲ್ಲ, ಅವ್ರನ್ನ ಬಿಟ್ಟು ಊಟ ಮಾಡುವಾಗಿಲ್ಲ, ಹಾಗಂತ ಹೇಳ್ಕೊಂಡು ದ್ವಾದಶಿ ತಿಥಿ ಉಲ್ಲಂಘನ ಆಗಿ ದ್ವಾದಶಿ ತಿಥಿ ಇರುವಾಗಲೇ ಪಾರಣ ಮಾಡಬೇಕು. ಪಾರಣ ಮಾಡಿಲ್ಲಂದರೆ ದ್ವಾದಶಿ ತಿಥಿ ಹಾಳಾಗಿ ಹೋಗುತ್ತೆ, ಏಕಾದಶಿ ಮಾಡಿದ್ದು ವ್ಯರ್ಥ ಆಗತ್ತೆ. ಅದಕ್ಕೆ ಏನು ಮಾಡಿದ, ಜಲ ಪಾರಣ ಮಾಡಿದೆ. ನೀರನ್ನು ಪಾ, ಭುವನ ಅಂದರೆ ಸಂಸ್ಕೃತ ನೀರು, ನೀರನ್ನು ಪಾ ಪಾ ಅಂದರೆ ಪಾ ಏನು ಮಾಡಿದ, ಕುಡ್ದ. ನೀರನ್ನು ಕುಡಿದು ಏಕಾದಶಿ ವ್ರತವನ್ನು ಮಾಡಿ ದೇವರ ಕಥೆಯನ್ನು ಕೇಳಿದ್ದ. ಅಂಥ ಅಂಬರೀಷ ಮಹಾರಾಜನಿಗೆ ಏಕಾದಶಿ ವ್ರತ ದ್ವಾದಶಿ ವ್ರತ ಭಂಗ ಆಗಬಾರ್ದಂತ ಜಲಪಾರಣ ಮಾಡಿದಂಥ ಮಹಾನುಭಾವ ಭುವನಪ್ಪ ಅಂಬರೀಷ ಮಹಾರಾಜ. ಅವನನ್ನು ಅವನ ಅಂದರೆ ರಕ್ಷಣೆ ಮಾಡಿದವನು ಯಾರು, ಲಕ್ಷ್ಮೀಧಮನಾದ ಭಗವಂತ. ಅವನ ಕಥೆಯನ್ನು ಕೇಳಬೇಕು ಅಂದರೆ ಏಕಾದಶಿ ವ್ರತಾದಿಗಳನ್ನು ಮಾಡಿ ಭಗವತ್ ಕಥಾವನ್ನು ಶ್ರವಣ ಮಾಡಿದರೆ ಮಾತ್ರ ಅಂಬರೀಷ ಮಹಾರಾಜನಂತೆ ನಮಗೆ ದೇವರು ರಕ್ಷಣೆ ಕೊಡ್ತಾನೆ. ಅಂದಾಗಿ ದೇವ ಆಗಿಯುವ ಕಾಟ ಏನೂ ಇರುವುದಿಲ್ಲ. ಸರಿಯಾಗಿ ಏಕಾದಶಿ ವ್ರತ ಮಾಡಿ ಭಗವತ್ ಕಥಾ ಶ್ರವಣ ಮಾಡುವವರಿಗೆ ದೆವ್ವ ಕಾಟ ಇರುವುದಿಲ್ಲ. ಅದು ದೆವ್ವದಂತೆ ಇತ್ತು ಕೃತ್ಯಾ ಪ್ರಯೋಗ ಮಾಡಿದಾಗ, ಅದು ಏನು ನಡೆಯಲಿಲ್ಲ. ಸುದರ್ಶನ ಚಕ್ರ ಭಗವಂತನ ಚಕ್ರವನ್ನು ರಕ್ಷಣೆ ಮಾಡುತ್ತೆ. ಆದ್ದರಿಂದಾಗಿ ಏನು ನಮ್ಮದು ಅಭಿಪ್ರಾಯ ಏನಂದರೆ, ಯಾವಾಗಲೂ ಏಕಾದಶಿ ಆದಿ ವ್ರತ ನಿಷ್ಠೆಯಿಂದ ಮಾಡಿ ಭಗವತ್ ಕಥಾ ಶ್ರವಣ ಮಾಡಿದರೆ ಮಾತ್ರ ಅದರಿಂದ ನಮಗೆ ದೇವರ ರಕ್ಷಣೆ ಸಿಗತ್ತೆ. ಅದರಿಂದಾಗಿ ಯಾವಾಗಲೂ ಜೊತೆ ಜೊತೆಗೆ ಮಾಡಬೇಕು, ಏಕಾದಶಿ ವ್ರತವನ್ನು ಹರಿಕಥಾ ಶ್ರವಣವನ್ನು ಮಾಡಬೇಕು. ಅಂಬರೀಷ ಮಹಾರಾಜ ಭುವನಪ್ಪ ದೊಡ್ಡ ಮೂರು ಇಡೀ ಜಗತ್ತಿನ ಪೃಥ್ವಿ ಲೋಕದ ಅಧಿಪತಿಯಾದ ಚಕ್ರವರ್ತಿಯಾದ ಅವನನ್ನು ಭಗವಂತ ಏನು ಮಾಡಿದ, ರಕ್ಷಣೆ ಮಾಡಿದ. ವಸ್ತುತಷ್ಟು ಅವನು ಮುಂದೆ ಭಾಗವತ ಕೇಳುವನು, ಅಡ್ವಾನ್ಸ್ ರಕ್ಷಣೆ ಇದು. ಮೊದಲೇ ಭಾಗವತ ಕಥೆ ಕೇಳೋದು, ಮತ್ತೆ ಭಾಗವತ ಕಥೆ ಕೇಳ್ತಾ ಇದ್ದಾನೆ ಅಂತ ಆ ಭಗವತ್ ಅವರ ಅಲ್ಲಿ ಗರ್ಭದಲ್ಲಿದ್ದಾನಂತ ತಿಳ್ಕೊಂಡೇ ಭಗವಂತ ಮೊದಲೇ ಅವನಿಗೆ ರಕ್ಷಣೆ ಕೊಟ್ಟ. ಅಡ್ವಾನ್ಸ್ ನೀ ಭಾಗವತ ಮತ್ತೆ ಕತೆ ಕೇಳೋದು, ಮತ್ತೆ ಕೇಳೋದಕ್ಕಿಂತ ಮೊದಲೇ ರಕ್ಷಣೆ ಕೊಟ್ಟ ಭಗವಂತ. ಅಂತಹ ಕಥೆಯನ್ನು ನಾವು ಆಲಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಕೃಷ್ಣ ಕೃಷ್ಣ.